ಎಲ್ರಿಗೂ ಬೆಳಗಿನ ಶುಭೋದಯ. ನಾನು ಅಮರೀಶ್ ಪೊತ್ತಾಳ್. ಮತ್ತೊಮ್ಮೆ ಎಲ್ರಿಗೂ ಅಮರ್ಸ್ ಕ್ಲಾಸಸ್ಗೆ ಸ್ವಾಗತ. ಇದು ಕ್ಲಾಸ್ ನಂಬರ್ 174 ಆಗುತ್ತೆ. ಸೊ ಈ ವಿಡಿಯೋದಲ್ಲಿ ನಾವು ಸೆಪ್ಟೆಂಬರ್ 2022 ಪಾರ್ಟ್ 8 ಒಂದು ಪ್ರಮುಖ ಪ್ರಚಲಿತ ಘಟನೆಗಳನ್ನು ಡಿಸ್ಕಷನ್ ಮಾಡ್ತಾ ಹೋಗೋಣ. ಅಲ್ಲಿಗೆ ಸೊ ಸೆಪ್ಟೆಂಬರ್ ತಿಂಗಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕರೆಂಟ್ ಅಫೇರ್ಸ್ಗಳು ಎಲ್ಲವೂ ಕವರ್ ಆದಂಗೆ ಆಗುತ್ತೆ. ಸೊ ಎಲ್ಲಾದರೂ ಒಂದಷ್ಟು ಮಿಸ್ಟೇಕ್ ಆಗಿದ್ರೆ ಮತ್ತೆ ಮಿಸ್ ಆಗಿದ್ರು ಕೂಡ ಅವುಗಳನ್ನು ನಾವು ಅಕ್ಟೋಬರ್ ತಿಂಗಳಲ್ಲಿ ಕವರ್ ಮಾಡೋಣ ಅಂತ ಹೇಳ್ತಾ. ಸೊ ಸೆಪ್ಟೆಂಬರ್ 2022 ಕೊನೆಯ ಭಾಗದ ಪ್ರಮುಖ ಪ್ರಚಲಿತ ಘಟನೆಗಳಲ್ಲಿ ಯಾವ್ಯಾವಿದಾವೆ ಓಕೆ ನೋಡಿ. ಈಗ ಭಾರತದಲ್ಲಿ 2019 ಒಂದು ಹುದ್ದೆಯನ್ನು ಕ್ರಿಯೇಟ್ ಮಾಡ್ತಾರೆ. ಸೊ ಆ ಹುದ್ದೆ ಹೆಸರು ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಅಂತ. ಅಂದರೆ ಭಾರತದ ಮೂರು ಸಶಸ್ತ್ರ ಪಡೆಗಳಲ್ಲಿ ಒಂದು ಸಮನ್ವಯವನ್ನು ತರುವುದಕ್ಕೆ ಮತ್ತು ರಾಷ್ಟ್ರಪತಿಗಳು, ರಕ್ಷಣಾ ಸಚಿವರು ಹಾಗೂ ಪ್ರಧಾನಮಂತ್ರಿಗಳಿಗೆ ಒಂದು ಸೇನೆಯ ಕೊಂಡಿಯಾಗಿರ್ತಕ್ಕಂಥ ಹುದ್ದೆ ಆಗುತ್ತೆ. ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಅಥವಾ CDS ಅಂತ 2019 ತಂದರು. ನಂತರ 2020 ಜನವರಿಯಲ್ಲಿ ಬಿಪಿನ್ ರಾವತ್ ಅವರನ್ನು ಈ ಒಂದು ಮೊದಲ CDS ಆಗಿ ನೇಮಕವನ್ನು ಮಾಡುತ್ತೆ ಕೇಂದ್ರ ಸರ್ಕಾರ. ಅದಾದ ನಂತರ ಅವರು ಒಂದು ಅಕಾಲಿಕ ವಿಮಾನ ಅಪಘಾತದಲ್ಲಿ ಮರಣವನ್ನು ಹೊಂದುತ್ತಾರೆ. ಹೀಗೆ 9 ತಿಂಗಳ ಕಾಲ ಖಾಲಿ ಇದ್ದಂತಹ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಹುದ್ದೆಗೆ ಈಗ ಎರಡನೇ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಅಥವಾ ಎರಡನೇ CDS ಆಗಿ ಅನಿಲ್ ಚೌಹಾಣ್ ಅವರನ್ನು ನೇಮಕ ಮಾಡಿದೆ ಕೇಂದ್ರ ಸರ್ಕಾರ. ಹಾಗಾಗಿ ಈಗ ಸುದ್ದಿಲಿದೆ, ಭಾಳ ಇಂಪಾರ್ಟೆಂಟು. ಎರಡನೇ ಅಂಶ ಅಂದರೆ ಭಾರತೀಯ ಸಂವಿಧಾನದ 76ನೇ ವಿಧಿಯ ಪ್ರಕಾರ ಕೇಂದ್ರ ಸರ್ಕಾರಕ್ಕೆ ವಿವಿಧ ಕಾನೂನು ಸಲಹೆಗಳನ್ನು ನೀಡಲು ಮತ್ತು ಸುಪ್ರೀಂ ಕೋರ್ಟ್ ಮತ್ತು ರಾಜ್ಯದ ಉಚ್ಚ ನ್ಯಾಯಾಲಯಗಳಲ್ಲಿ ಸರ್ಕಾರದ ಪರವಾಗಿ ವಾದ ಮಾಡತಕ್ಕಂಥ ಒಂದು ಸಾಂವಿಧಾನಿಕ ಹುದ್ದೆ ಅಂದರೆ ಅಟಾರ್ನಿ ಜನರಲ್ ಆಫ್ ಇಂಡಿಯಾ. ಹಾಗಾಗಿ ಈ ಅಟಾರ್ನಿ ಜನರಲ್ ಆಫ್ ಇಂಡಿಯಾ ಹುದ್ದೆಗೆ ಹೊಸದಾಗಿ ಈಗ ಮತ್ತೊಬ್ಬನ ನೇಮಕ ಮಾಡಿದೆ. ಸೊ ಅದು ಕೂಡ ಸುದ್ದಿಯಾಗಿದೆ. R.Venkatraman ಅವರು ಈಗ KK ವೇಣುಗೋಪಾಲ್ ಅವರನ್ನ ರೀಪ್ಲೇಸ್ ಮಾಡ್ತಾ ಇದ್ದಾರೆ. ಆ ಮೂಲಕ ಭಾರತದ 16ನೇ ಅಟಾರ್ನಿ ಜನರಲ್ ಆಫ್ ಇಂಡಿಯಾ ಮತ್ತು ವ್ಯಕ್ತಿಗತವಾಗಿ 14ನೇ ಅವರು ಅನ್ನೋದು ನೆನ್ಪಿಡ್ಬೇಕು. ಯಾಕಂದ್ರೆ ಇಬ್ರು ಎರಡೆರಡು ಸಲ ಆಗಿದ್ರು. ಹಾಗಾಗಿ 16ನೇ ಅಟಾರ್ನಿ ಜನರಲ್ ಆಫ್ ಇಂಡಿಯಾ R.Venkatraman. ಓಕೆ, ನೆನ್ಪಿಡ್ಬೇಕು. ಸೊ ಅದ್ರ ಬಗ್ಗೆ ಮುಂದೆ ನೋಡೋಣ. ಮತ್ತು ಭಾರತೀಯ ಚಿತ್ರರಂಗದ ದಂತಕಥೆಯಿಂದಲೇ ಪ್ರಸಿದ್ಧರಾಗಿದ್ದ ದಾದಾ ಸಾಹೇಬ್ ಫಾಲ್ಕೆ ಅವರ ಒಂದು ಹೆಸರಿನಲ್ಲಿ ನೀಡುವ ಚಿತ್ರರಂಗದಲ್ಲಿ ಅತ್ಯುನ್ನತ ಸಾಧನೆಯನ್ನು ಮಾಡಿರ್ತಕ್ಕಂಥವರಿಗೆ ನೀಡ್ತಕ್ಕಂಥ ಪ್ರಶಸ್ತಿಯೇ ದಾದಾ ಸಾಹೇಬ್ ಫಾಲ್ಕೆ ಅವಾರ್ಡ್. ಹೀಗೆ 52ನೇ ದಾದಾ ಸಾಹೇಬ್ ಫಾಲ್ಕೆ ಅವಾರ್ಡ್ ಮತ್ತು 2020ನೇ ಸಾಲಿನ ಪ್ರಶಸ್ತಿಯೂ ಕೂಡ ಆಗುತ್ತೆ. ಅದನ್ನು ಸುಮಾರು 1960-70ರ ದಶಕದಲ್ಲಿ ಭಾರತೀಯ ಚಿತ್ರರಂಗವನ್ನು ಆಳಿದ ಯಶಸ್ವಿ ನಟಿಯೆಂದೇ ಖ್ಯಾತರಾದ ಆಶಾ ಪಾರೇಖ್ ಅವರಿಗೆ ಈಗ ಭಾರತದ 52ನೇ ದಾದಾ ಸಾಹೇಬ್ ಫಾಲ್ಕೆ ಅವಾರ್ಡ್ ಮತ್ತು 2020ನೇ ಸಾಲಿನಿಂದ ನೀಡಿದ್ದಾರೆ. ಹೀಗೆ ಸಾಕಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಚಲಿತ ಘಟನೆಗಳನ್ನು ಸೆಪ್ಟೆಂಬರ್ 2022 ಎಂಟನೇ ಭಾಗದ ಪ್ರಮುಖ ಪ್ರಚಲಿತ ಘಟನೆಗಳಲ್ಲಿ ನೋಡ್ತಾ ಹೋಗೋಣ. ಒಟ್ಟಾರೆಯಾಗಿ ಕ್ಲಾಸ್ ನಂಬರ್ 174 ಆಗುತ್ತೆ. ಓಕೆ, ಹಾಗಾದ್ರೆ ಬನ್ನಿ. ಸೊ ಅದಕ್ಕಿಂತ ಮುಂಚೆ ಎಲ್ರಿಗೂ ಅಡ್ವಾನ್ಸ್ ವಿಜಯದಶಮಿ ಹಬ್ಬದ ಶುಭಾಶಯಗಳು. ಅಂದರೆ ದಸರಾ ಹಬ್ಬದ ಶುಭಾಶಯಗಳನ್ನು ಅಡ್ವಾನ್ಸ್ ಆಗಿ ಹೇಳ್ತಾ ಇದ್ದೀನಿ. ಯಾಕಂದರೆ ಈಗ ಮತ್ತೆ ಅಮರ್ಸ್ ಕ್ಲಾಸಸ್ಗೆ ಒಂದು ಸ್ವಲ್ಪ ದಿನ ರಜೆ ಇರುತ್ತೆ. ದಸರಾ ಗ್ಯಾಪ್ ಅಂತ, ದಸರಾ ರಜೆ ಅಂತ. ಒಂದು ಸುಮಾರು ಒಂದು 15 ಡೇಸ್ ರಜೆ ಆಗ್ಬೋದು. ಅದಾದ ನಂತರ ಮತ್ತೆ ಅಕ್ಟೋಬರ್ ತಿಂಗಳದ್ದು ನಾನು ಕರೆಂಟ್ ಅಫೇರ್ಸ್ಗಳನ್ನು ಕ್ಲಿಯರ್ ಮಾಡಿಕೊಡ್ತೀನಿ. ಯಾಕಂದರೆ ನಾನು ಕೂಡ ಊರಿಗೆ ಹೋಗ್ತಾ ಇದ್ದೀನಿ. ಸೊ ನಿಮ್ಗೆ ಗೊತ್ತಿದೆ, ಸೊ ಯಾವ ಊರು ಅಂತ ಗೊತ್ತಿದೆ. ಸೊ ಯಾರಾದರೂ ಹತ್ರ ಇರ್ತಕ್ಕಂಥವ್ರು ಅಂದರೆ ರಾಯಚೂರು ಜಿಲ್ಲೆ ಮಾನ್ವಿ ತಾಲೂಕಿನ ಪೋತ್ನಾಳ್ ಹತ್ರ ಯಾರಾದರೂ ಇದ್ದರೆ ಬಂದು ಮೀಟ್ ಆಗ್ಬೋದು. ಸೊ ನೆಕ್ಸ್ಟು ಊರಲ್ಲಿರ್ತೀನಿ. ಸೊ ಯು ಕ್ಯಾನ್ ಕಮ್ ಆ್ಯಂಡ್ ವಿಸಿಟ್ ಮೀ. ಏನಾದರೂ ಡಿಸ್ಕಷನ್ಸ್ ಇದ್ದರೆ, ಸ್ಪರ್ಧಾತ್ಮಕ ಪರೀಕ್ಷೆಗಳದಾಗ್ಬೋದು ಅಥವಾ ಯಾವುದೇ ಒಂದು ಡಿಸ್ಕಷನ್ ಇದ್ದರೆ ನೀವು ಬಂದು ಅಲ್ಲಿ ಭೇಟಿ ಮಾಡ್ಬೋದು. ಸೊ ಯಾರನ್ನಾದ್ರೂ ಕೇಳಿದ್ರೆ ಹೇಳ್ತಾರೆ ಅಮರೇಶ್ ಪೋತ್ನಾಳ್ ಅಂದರೆ, ಸೊ ಹೇಳಿದರೆ ಕೇಳಿದ್ರೆ ಹೇಳ್ತಾರೆ ಬಂದು ಮೀಟ್ ಆಗ್ಬೋದು. ಸೊ ಹಾಗಾಗಿ ಇಲ್ಲಿ ಏನು ಹೇಳ್ತಾ ಇದ್ದೀನಿ ಅಂದರೆ ಒಂದು 15 ಡೇಸು ಮತ್ತು ವಿಡಿಯೋಸ್ ಬರಲ್ಲ, ಸಾಕಷ್ಟು ಪ್ಲೇಲಿಸ್ಟ್ಗಳಿದ್ದಾವೆ. ಸೊ ನೋಡಿ, ಭಾರತದ ಸಂವಿಧಾನ ಆಗಿರ್ಬೋದು, ಭಾರತದ ಇತಿಹಾಸ ಆಗಿರ್ಬೋದು ಅಥವಾ ಎಕನಾಮಿಕ್ಸ್ ಆಗಿರ್ಬೋದು, ಕರೆಂಟ್ ಅಫೇರ್ಸ್ ಆಗಿರ್ಬೋದು, ಎನ್ವಿರಾನ್ಮೆಂಟ್ ಆ್ಯಂಡ್ ಏನು ಬೇರೆ ಬೇರೆ ವಿಚಾರಗಳಾಗಿರ್ಬೋದು, ಅಥವಾ ಈವನ್ ಒಂದಷ್ಟು MCQಗಳಿದ್ದಾವೆ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇದೆ, ಸೈನ್ಸ್ ವೀಡಿಯೋಸ್ ಇದ್ದಾವೆ. ಎಲ್ಲ ವೀಡಿಯೋಸ್ಗಳನ್ನು ಒಂದು ಪ್ಲೇಲಿಸ್ಟ್ಗಳಿದ್ದಾವೆ, ಪ್ಲೇಲಿಸ್ಟ್ ಮಾಡಾಕಿದ್ದೀನಿ. ಸೊ ಆ ಒಂದು 15 ದಿನದಲ್ಲಿ ಯಾವ್ಯಾವ ನೋಡಿಲ್ಲ ಆ ವೀಡಿಯೋಸ್ ನೋಡಿ ಕಂಪ್ಲೀಟ್ ಮಾಡಿ ಇಟ್ಕೊಂಡಿರಿ. ಸೊ ನೆಕ್ಸ್ಟು ಅಕ್ಟೋಬರ್ ತಿಂಗಳದು. ಸೊ 15 ದಿನ ಆದಮೇಲೆ ಮತ್ತೆ ಕರೆಂಟ್ ಅಫೇರ್ಸ್ಗಳನ್ನು ಮಾಡೋಣ. ಜೊತೆಗೆ ಬೇರೆ ಬೇರೆ ಟಾಪಿಕ್ಗಳು, ಹಿಸ್ಟ್ರಿ ಅಲ್ಲೇ ನಿಂತಿದೆ ಅದನ್ನು ಕಂಟಿನ್ಯೂ ಮಾಡೋಣ, ಒಂದಷ್ಟು GK ಸೀರೀಸ್ ಮಾಡ್ತಾ ಇದ್ದೀನಿ ಅದನ್ನು ಮಾಡೋಣ, ಮತ್ತು ಕರೆಂಟ್ ಅಫೇರ್ಸ್ ಆ್ಯಸ್ ಯೂಶ್ವಲ್ ಮಾಡೋಣ ಅಂತ ಹೇಳ್ತಾ. ಸೊ ಎಲ್ರಿಗೂ ಮತ್ತೊಮ್ಮೆ ಅಡ್ವಾನ್ಸ್ಡ್ ವಿಜಯದಶಮಿ ಏನು ಶುಭಾಶಯಗಳು. ಓಕೆ, ಸೊ ಹಾಗಾದರೆ ಸೆಪ್ಟೆಂಬರ್ 2022 ಎಂಟನೇ ಭಾಗದ ಪ್ರಮುಖ ಪ್ರಚಲಿತ ಘಟನೆಗಳ
ಮೊದಲನೇ ಪ್ರಶ್ನೆ ನೋಡ್ತೋಗೋಣ. ಇದು ನನ್ನ ಒಂದು ಕಿರುಪರಿಚಯವಾಗುತ್ತೆ. ಓಕೆ, ಸೊ ಸೆಪ್ಟೆಂಬರ್ 2022 ಎಂಟನೇ ಭಾಗದ ಪ್ರಮುಖ ಪ್ರಚಲಿತ ಘಟನೆಗಳ ಮೊದಲನೇ ಪ್ರಶ್ನೆ ಕ್ವಶನ್ ನಂಬರ್ ಒನ್. ಈಗ ಆಲ್ರೆಡಿ ನಾನು ಹೇಳಿದೆ ತಮ್ಮನೇಲಲ್ಲಿ ಹಾಕಿರುವಾಗ ಭಾರತದ ನೂತನ ರಕ್ಷಣಾ ಸಿಬ್ಬಂದಿ ಮುಖ್ಯಸ್ಥರಾಗಿ ಅಂದರೆ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಅಂತ ಕರಿತೀವಿ. ಸೊ ಆ ಒಂದು ಮುಖ್ಯಸ್ಥರಾಗಿ ಈಗ ಜನರಲ್ ಅನಿಲ್ ಚೌಹಾಣ್ ಅವರು ಅಧಿಕಾರವನ್ನು ಸ್ವೀಕರಿಸಿದ್ದಾರೆ. ಓಕೆ, ಜನರಲ್ ಅನಿಲ್ ಚೌಹಾಣ್ ಟೇಕ್ಸ್ ಚಾರ್ಜ್ ಆಸ್ ಇಂಡಿಯಾಸ್ ನ್ಯೂ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಅಥವಾ CDS ಅಂತ ಕರಿತು. ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು, ಮುಂದಿನ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಅನುಕೂಲ ಆಗ್ತಕ್ಕಂಥ ಒಂದು ಇಂಪಾರ್ಟೆಂಟ್ ಪ್ರಶ್ನೆ ಅಂದ್ರೆ ಅದು ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಮೇಲೆ ಬಂದೇ ಬರ್ತಕ್ಕಂಥ ಚಾನ್ಸಸ್ ಇರುತ್ತೆ. ಓಕೆ, ನೋಡಿ, ಚೌಹಾಣ್ ಹೊಸ CDS ತ್ರಿವಳಿ ಸಶಸ್ತ್ರ ಪಡೆಗಳು ಅಂದ್ರೆ ಭಾರತದ ಭೂಸೇನೆ, ಭಾರತದ ನೌಕಾಸೇನೆ, ಭಾರತದ ವಾಯುಸೇನೆ, ಹೀಗೆ ಮೂರು ಸಶಸ್ತ್ರ ಪಡೆಗಳ ಮುಖ್ಯಸ್ಥರು ಅಂತ ಕರಿಬಹುದು. ಅಥವಾ ಈ ಒಂದು ಹುದ್ದೆಯು ಕೂಡ ಮೂರು ಪಡೆಗಳ ಮುಖ್ಯಸ್ಥರಿಗೆ ಈಕ್ವಲ್ ಆಗಿರ್ತಕ್ಕಂಥ ಹುದ್ದೆ ಆಗುತ್ತೆ. ಆದರೆ ಇವರ ಕೆಲಸ ಏನಂದ್ರೆ ಮೂರು ಪಡೆಗಳಲ್ಲಿ ಸಮನ್ವಯತೆಯನ್ನು ತರಬೇಕು, ಜೊತೆಗೆ ಭಾರತದ ರಾಷ್ಟ್ರಪತಿಗಳು ಮತ್ತು ರಕ್ಷಣಾ ಸಚಿವರು ಹಾಗೆ ಪ್ರಧಾನಮಂತ್ರಿಗಳಿಗೆ ಆಗಾಗ ಈ ಒಂದು ಮೂರು ಪಡೆಗಳ ಒಂದು ವಿಚಾರಗಳನ್ನು ತಲುಪಿಸ್ತಕ್ಕಂಥ ಈ ಮೂರು ಪಡೆಗಳು ಮತ್ತು ಮೂರು ಮುಖ್ಯಸ್ಥರ ಮಧ್ಯೆ ಕೊಂಡಿಯಾಗಿ ಕಾರ್ಯನಿರ್ವಹಿಸ್ತಕ್ಕಂಥ ಹುದ್ದೆಯೇ CDS ಆಗುತ್ತೆ, ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್. ಅಂತಹ ತ್ರಿವಳಿ ಸಶಸ್ತ್ರ ಪಡೆಗಳ ಮುಖ್ಯಸ್ಥರು ಜನರಲ್ ಬಿಪಿನ್ ರಾವತ್ರಾಗಿದ್ದರು. ಅವರ ಸಾವಿನ 9 ತಿಂಗಳ ಬಳಿಕ ಈಗ ಅತ್ಯುನ್ನತ ಸೇನಾ ಹುದ್ದೆಗೆ ನಿವೃತ್ತ ಲೆಫ್ಟಿನೆಂಟ್ ಜನರಲ್ ಅನಿಲ್ ಚೌಹಾಣ್ ಅವರನ್ನು ಸರ್ಕಾರ ನೇಮಕ ಮಾಡಿದೆ. ಈಗ ಅವರು ಅಧಿಕಾರವನ್ನು ಕೂಡ ಸ್ವೀಕರಿಸಿದ್ದಾರೆ. ಓಕೆ, ಸೊ ಇವರು ಸಾಕಷ್ಟು ಸೇವೆಯನ್ನು ನಮ್ಮ ಒಂದು ಭಾರತೀಯ ಸೇನೆಗೆ ಮಾಡಿದರೆ. ನೋಡಿ, ಮ್ಯಾನ್ಮಾರ್ ಗಡಿಯೊಳಗೆ ನುಗ್ಗಿ ಉಗ್ರರನ್ನು ಒಡೆದುರುಳಿಸಿದ ಸರ್ಜಿಕಲ್ ಸ್ಟ್ರೈಕಲ್ಲಿ ಭಾಗಿಯಾಗಿದ್ದರು. ಬಾಲಾಕೋಟ್ ಉಗ್ರ ದಾಳಿಗೆ ಪ್ರತಿಯಾಗಿ ನಡೆಸಲಾದ ವೈಮಾನಿಕ ದಾಳಿಯಲ್ಲೂ ಕೂಡ ಇವರು ಪ್ರಮುಖ ಪಾತ್ರವನ್ನು ವಹಿಸಿದ್ರು. ಈಗ ಆಲ್ರೆಡಿ ನಮಗೆ ಗೊತ್ತಿದೆ, ದೇಶದ ಮೊದಲ CDS ಆಗಿ ಬಿಪಿನ್ ರಾವತ್ ಅವರು ಅಧಿಕಾರವನ್ನು ವಹಿಸಿಕೊಂಡಿದ್ರು. ಆದರೆ ಹೆಲಿಕಾಪ್ಟರ್ ದುರಂತದಲ್ಲಿ, ವಿಮಾನ ದುರಂತದಲ್ಲಿ ಅವರು ಮೃತಪಟ್ಟಿದ್ರು. ಸೊ ಹಾಗಾಗಿ ಅವರ ನಂತರ ಆ ಹುದ್ದೆ ಖಾಲಿಯಾಗಿತ್ತು. 9 ತಿಂಗಳ ನಂತರ ಈಗ ಮತ್ತೆ CDS ಹುದ್ದೆಗೆ ಸರ್ಕಾರ ಹೊಸದಾಗಿ ಅನಿಲ್ ಚೌಹಾಣ್ ಅವರನ್ನು ನೇಮಕ ಮಾಡಿದೆ. ಅವರ ಸಾಧನೆಗಳನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ, ನೆನಪಿಡಬೇಕು. ಹೀಗೆ ಭಾರತದ ಸಶಸ್ತ್ರ ಪಡೆಗಳು ಅಂತ ಬಂದಾಗ 4 ಹುದ್ದೆಗಳು ಪ್ರಮುಖವಾಗ್ತವೆ. ಸೊ ಈಗ ಆಲ್ರೆಡಿ ಮಾತಾಡ್ದಂಗೆ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಅಥವಾ CDS ಹುದ್ದೆ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು ಮತ್ತು ಇತ್ತೀಚಿನ ಹುದ್ದೆ ಕೂಡ ಆಗುತ್ತೆ. ಸೊ ಎರಡನೇ CDS ಆಗಿ ಈಗ ಜನರಲ್ ಅನಿಲ್ ಚೌಹಾಣ್ ಅವರು. ಇನ್ನು ಭಾರತದ ಭೂಸೇನೆ ಮುಖ್ಯಸ್ಥರು ಅಂದರೆ ಜನರಲ್ ಮನೋಜ್ ಪಾಂಡೆ. ಭಾರತದ ನೌಕಾಸೇನೆಯ ಮುಖ್ಯಸ್ಥರು ಅಡ್ಮಿರಲ್ ಹರಿಕುಮಾರ್ ಅವರು. ಜೊತೆಗೆ ಭಾರತದ ವಾಯುಸೇನೆಯ ಮುಖ್ಯಸ್ಥರು ಏರ್ ಚೀಫ್ ಮಾರ್ಷಲ್ ವಿವೇಕ ರಾಮ್ ಚೌಧರಿ ಅಥವಾ VR ಚೌಧರಿ. ಸೊ ಈ ಎಲ್ಲ ಇನ್ಫಾರ್ಮೇಶನ್ಗಳು ಸೊ ಇಂಪಾರ್ಟೆಂಟ್ ಆಗ್ತವೆ. ಸೊ ಅದರಲ್ಲೂ CDS ಹುದ್ದೆಯನ್ನು ಯಾರು ನೇಮಕಗೊಂಡಿದ್ದಾರೆ ಸೊ ನೆನಪಿಡಿ. ಓಕೆ, ಸೊ ಇನ್ನು ಎರಡನೇ ಪ್ರಶ್ನೆ ಅಗೇನ್ ವೆರಿ ವೆರಿ ಇಂಪಾರ್ಟೆಂಟು. ಸೊ ಹೊಸ ನೇಮಕಾತಿಗಳೇನಾಗ್ತವಲ್ವ ಅದು ಅತ್ಯುನ್ನತ ಹುದ್ದೆಗಳಿಗೆ ಅವೆಲ್ಲವೂ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ನೋಡಿ, ಹಿರಿಯ ವಕೀಲರು ಆರ್ ವೆಂಕಟರಮಣಿಯವರನ್ನು ಭಾರತದ ಮುಂದಿನ ಅಟಾರ್ನಿ ಜನರಲ್ ಆಗಿ ನೇಮಕವನ್ನು ಮಾಡಿದೆ ಕೇಂದ್ರ ಸರ್ಕಾರ. ಸೆಂಟರ್ ಅಪಾಯಿಂಟ್ ಸೀನಿಯರ್ ಅಡ್ವೊಕೇಟ್ ಆರ್ ವೆಂಕಟರಮಣಿ ಆಸ್ ನೆಕ್ಸ್ಟ್ ಅಟಾರ್ನಿ ಜನರಲ್ ಆಫ್ ಇಂಡಿಯಾ AG ಅಂತ ಕರಿತೀವಿ ಅಲ್ವಾ. ಸೊ ಇತ್ತೀಚೆಗೆ ಕಳೆದ ಒಂದು ವಾರದಲ್ಲೂ ಕೂಡ ನಾವು ಮಾತಾಡಿದ್ವಿ, ಏನಾಗಿತ್ತು ಅಂದರೆ ಈಗ ಮುಕುಲ್ ರಹೋಟಗಿ ಅವರನ್ನು ಅಟಾರ್ನಿ ಜನರಲ್ ಆಫ್ ಇಂಡಿಯಾ ಆಗಿ ಮಾಡೋದಕ್ಕೆ ಕೇಂದ್ರ ಸರ್ಕಾರ ಹೇಳಿತ್ತು. ಆದರೆ ಮುಕುಲ್ ರಹೋಟಗಿ ಅವರು 2014 ಮೊದಲ ಬಾರಿಗೆ ಅಟಾರ್ನಿ ಜನರಲ್ ಆಗಿ ಕಾರ್ಯನಿರ್ವಹಿಸಿದ್ರು. ಈಗ ಮತ್ತೆ ಅಟಾರ್ನಿ ಜನರಲ್ ಆಗಿ ನೀವು ಆಗಿ ಅಂತ ಕೇಂದ್ರ ಸರ್ಕಾರ ಹೇಳಿದ್ರೆ ಅವರು ಆ ಒಂದು ಆಫರ್ನ ತಿರಸ್ಕಾರ ಮಾಡಿದ್ದಾರೆ, ಇಲ್ಲ ನಾನು ಆಗಲ್ಲ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ಮತ್ತೀಗ ನೂತನ ಏಜಿಯಾಗಿ ವೆಂಕಟರಮಣಿ ಅವರನ್ನು ನೇಮಕ ಮಾಡಿದೆ. ದೇಶದ ನೂತನ ಅಟಾರ್ನಿ ಜನರಲ್ ಆಗಿ ಸುಪ್ರೀಂ ಕೋರ್ಟ್ನ ಹಿರಿಯ ವಕೀಲರು ಆರ್ ವೆಂಕಟರಮಣಿಯವರನ್ನು ಕೇಂದ್ರ ಸರ್ಕಾರ ಬುಧವಾರ ನೇಮಕವನ್ನು ಮಾಡಿದೆ. ಅವರ ಅಧಿಕಾರಾವಧಿ 3 ಇರಲಿದೆ. ಸೊ ನೆನ್ಪಿಡ್ಬೇಕು ಅದು ಅಂದರೆ, ಸೊ ನಿನ್ನೆ ಸೆಪ್ಟೆಂಬರ್ 30 KK ವೇಣುಗೋಪಾಲ್ ಅವರು ಏನು ನಿವೃತ್ತಿಯನ್ನು ಹೊಂದಿದ್ದಾರೆ. ಸೊ ಈಗ ಆರ್ ವೆಂಕಟರಮಣಿಯವರು ದೇಶದ 16 AG ಆಗಿ ಅಟಾರ್ನಿ ಜನರಲ್ ಆಗಿ ನೇಮಕಗೊಳ್ತಾ ಇದ್ದಾರೆ, ನೆನ್ಪಿಡ್ಬೇಕು, ಅಟಾರ್ನಿ ಜನರಲ್ ಆಫ್ ಇಂಡಿಯಾ. ಓಕೆ, ಸೊ ಇದನ್ನು ನೋಡಿದೀವಿ ಆಲ್ರೆಡಿ. ಸರ್, ಕೆಲವೊಂದು ಕಡೆ 14 ಅಟಾರ್ನಿ ಜನರಲ್ ಅಂತ ಕೊಡ್ತಾರೆ, ನೀವು 16 ಅಂತ ಹೇಳ್ತಾ ಇದ್ದೀರಿ ಅಂದರೆ, ನೋಡಿ, ಮೊದಲನೇರವರು MC ಸೆಟಲ್ವಾಡ್ ಅವರು, ಅಂದರೆ ಮೋತಿಲಾಲ್ ಚಿಮನ್ಲಾಲ್ ಸೆಟಲ್ವಾಡ್ ಅವರು 1950 January 28 1 March 1963 ಸುಮಾರು 13 ಕಾಲ ಭಾರತದ ಅಟಾರ್ನಿ ಜನರಲ್ ಆಗಿದ್ದರು. ಅವರು ಮೊದಲನೇರವರು. ಅವರಾದ ನಂತರ ಸಾಕಷ್ಟು ಜನ ಬರ್ತಾರೆ,
ಸೊ ಇಲ್ಲಿ ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು ಸೋಲಿ ಜಹಾಂಗೀರ್ ಸೊರಾಬ್ಜಿ ಅವರು ಎರಡು ಸಲ ಆಗ್ತಾರೆ ಅಟಾರ್ನಿ ಜನರಲ್ ಆಗಿ, ಅದೇ ಥರ ಮಿಲನ್ ಕುಮಾರ್ ಬ್ಯಾನರ್ಜಿರವರು ಕೂಡ ಎರಡು ಬಾರಿ ಆಗ್ತಾರೆ. ಸೊ ಹಾಗಾಗಿ ವ್ಯಕ್ತಿಗತವಾಗಿ ತೆಗೆದುಕೊಂಡಾಗ ಆರ್ ವೆಂಕಟರಮಣಿಯವರು 14ನೇ ಅಟಾರ್ನಿ ಜನರಲ್ಲು, ಆದರೆ ಪೊಸಿಷನ್ಸ್ ತೆಗೆದುಕೊಂಡಾಗ 16ನೇ ಅಟಾರ್ನಿ ಜನರಲ್ ಆಗ್ತಾರೆ. ಇಬ್ಬರು ಎರಡೆರಡು ಸಲ ಆಗಿದ್ದಾರೆ ಅನ್ನೋದು ನೆನಪಿಡಬೇಕು. ಈಗ ಪ್ರಸ್ತುತ ಕೆ ಕೆ ವೇಣುಗೋಪಾಲ್ ಅವರಿದ್ದರು, ನಿನ್ನೆ ಅಂದರೆ 30/9/2022 ಅವರು ನಿವೃತ್ತಿಯಾಗಿದ್ದಾರೆ. ಅವರ ಪ್ಲೇಸನ್ನು ಈಗ ಆರ್ ವೆಂಕಟರಮಣಿಯವರು ಭಾರತದ 16ನೇ ಜನರಲ್ ಅಟಾರ್ನಿ ಜನರಲ್ ಮತ್ತು 14ನೇ ವ್ಯಕ್ತಿಗತವಾಗಿ ಅನ್ನೋದು ನೆನ್ಪಿಡ್ಬೇಕು. ಅಲ್ಲಿ ಕ್ವಶನ್ ಯಾವ ಥರ ಕೇಳ್ತಾರೆ ಅನ್ನೋದನ್ನು ಗಮನಿಸಿ ನಾವು ಸೊ ಈ ಒಂದು ಕ್ವಶನ್ಗೆ ಆನ್ಸರ್ ಮಾಡಬೇಕಾಗುತ್ತೆ. ಓಕೆ ನೋಡಿ, ಹಾಗಾದರೆ ಅಟಾರ್ನಿ ಜನರಲ್ ಆಫ್ ಇಂಡಿಯಾ ಈ ಒಂದು ಹುದ್ದೆಯನ್ನು ಯಾರನ್ನೇ ನೇಮಕ ಮಾಡ್ತಾರೆ ಅಂದರೆ ರಾಷ್ಟ್ರಪತಿಗಳು. ಯಾವ ವಿಧಿ? 76ನೇ ವಿಧಿ. ಸೊ ಇವರ ಕೆಲಸ ಏನಂದರೆ ಕಾನೂನು ವಿಷಯಗಳ ಬಗ್ಗೆ ಸರ್ಕಾರಕ್ಕೆ ಸಲಹೆ ನೀಡ್ತಕ್ಕಂಥದ್ದು ಮತ್ತು ಸರ್ಕಾರದ ಮುಖ್ಯ ಕಾನೂನು ಸಲಹೆಗಾರರು ಕೂಡ ಆಗಿರ್ತಾರೆ. ಭಾರತದ ಸರ್ವೋಚ್ಚ ನ್ಯಾಯಾಲಯ ಮತ್ತು ರಾಜ್ಯಗಳ ಉಚ್ಚ ನ್ಯಾಯಾಲಯಗಳಲ್ಲಿ ಸರ್ಕಾರದ ಪರವಾಗಿ ಪ್ರಧಾನ ವಕೀಲರು ಕೂಡ ಆಗಿರ್ತಾರೆ. ಇನ್ನೊಂದು ವಿಷಯ ಅಂದರೆ ಎಲ್ಲ ನ್ಯಾಯಾಲಯಗಳಲ್ಲಿ ಇವರು ಭಾಗವಹಿಸ್ಬೋದು, ಜೊತೆಗೆ ಸಂಸತ್ತಿನ ಕಲಾಪದಲ್ಲಿ ಭಾಗವಹಿಸ್ಬೋದು, ಮಾತನಾಡ್ಬೋದು, ಆದರೆ ಮತ ಹಾಕುವ ಹಕ್ಕಿಲ್ಲ ಅವರು ಅಟಾರ್ನಿ ಜನರಲ್ ಆಫ್ ಇಂಡಿಯಾ. ಸೊ ಮೊದಲನೇರವರು ಎಂ ಸಿ ಸೆಟಲ್ವಾಡ್, 15ನೇರವರು ಕೆ ಕೆ ವೇಣುಗೋಪಾಲ್, ಈಗ 16ನೇರವರಾಗಿ ಆರ್ ವೆಂಕಟರಮಣಿಯವರು ಅನ್ನೋದು ನೆನಪಿಡಬೇಕು. ಸೊ ಇದು ಎರಡನೇ ಪ್ರಮುಖವಾಗಿರ್ತಕ್ಕಂಥ ಪ್ರಚಲಿತ ಘಟನೆ ಆಗುತ್ತೆ. ಸೊ ಮೂರನೇದು ಅಗೇನ್ ವೆರಿ ವೆರಿ ಇಂಪಾರ್ಟೆಂಟು, 52ನೇ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯ ಪುರಸ್ಕೃತರಾಗಿ ಈಗ ಆಶಾ ಪಾರೇಕ್ ಅವರು ಆಯ್ಕೆಯಾಗಿದ್ದಾರೆ. ನೋಡಿ, ಸೆಂಟರ್ ಡಿಕ್ಲೇರ್ಸ್ ಆಶಾ ಪಾರೇಕ್ ಆಸ್ 52nd ರಿಸಿಪಿಯಂಟ್ ಆಫ್ ದಾದಾ ಸಾಹೇಬ್ ಫಾಲ್ಕೆ. ನೋಡಿ, ಇಲ್ಲಿ ಕೇವಲ ಆಶಾ ಪಾರೇಕ್ ಅವರಿಗೆ ದಾದಾ ಸಾಹೇಬ್ ಫಾಲ್ಕೆ ಅವಾರ್ಡ್ ಬಂದಿದೆ ಅಂದರೆ ಸಾಕಾಗಲ್ಲ, ಅದು ಎಷ್ಟನೇದು, ಯಾವ ವರ್ಷದು, ಯಾವ ಸಾಲನೇದು, ಮತ್ತು ಅವರು ಯಾವ ಕ್ಷೇತ್ರಕ್ಕೆ ಅಥವಾ ಯಾವ ಒಂದು ಸಾಧನೆಯನ್ನು ಮಾಡಿದ್ದಾರೆ ಅನ್ನೋದು ಇಂಪಾರ್ಟೆಂಟ್. ಚಲನಚಿತ್ರ ಕ್ಷೇತ್ರ ಅನ್ನೋದು ಎಲ್ಲರೂ ಗೊತ್ತಿರ್ತಕ್ಕಂಥದ್ದೇ. ಆಶಾ ಪಾರೇಕ್ ಅವರಿಗೆ ಫಾಲ್ಕೆ ಗೌರವ. ಭಾರತೀಯ ಹಿಂದಿ ಚಿತ್ರರಂಗದ ಹಿರಿಯ ನಟಿ ಆಶಾ ಪಾರೇಕ್ ಅವರಿಗೆ 2020ನೇ ಸಾಲಿನ ಪ್ರತಿಷ್ಠಿತ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನು ಕೇಂದ್ರ ಸರ್ಕಾರ ಘೋಷಣೆಯನ್ನು ಮಾಡಿದೆ. ಭಾರತೀಯ ಸಿನಿಮಾ ರಂಗದಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದಿರ್ತಕ್ಕಂಥವ್ರಿಗೆ ನೀಡ್ತಕ್ಕಂಥ ಅತ್ಯುನ್ನತ ಗೌರವ ಅಂದರೆ ಅದು ದಾದಾ ಸಾಹೇಬ್ ಫಾಲ್ಕೆ ಅವಾರ್ಡ್ ಆಗುತ್ತೆ. ಸೊ ಇದನ್ನು ಪ್ರಸಾರ ಮತ್ತು ಮಾಹಿತಿ ಖಾತೆ ಸಚಿವ ಅನುರಾಗ ಠಾಕೂರ್ ಅವರು ಈ ಒಂದು ಅವಾರ್ಡನ್ನು ಘೋಷಣೆ ಮಾಡಿರ್ತಕ್ಕಂಥದ್ದು. ಈಗ ಆಲ್ರೆಡಿ ಆಶಾ ಪಾರೇಕ್ ಅವರಿಗೆ ಪದ್ಮಶ್ರೀ, ಫಿಲ್ಮ್ಫೇರ್ ಸೇರಿದಂತೆ ಸಾಕಷ್ಟು ಗೌರವಗಳು ಸಂದಿದ್ದಾವೆ. ಈಗ ದೇಶದ ಚಲನಚಿತ್ರರಂಗದ ಅತ್ಯುನ್ನತ ಪ್ರಶಸ್ತಿಯಾಗಿರ್ತಕ್ಕಂಥ ದಾದಾ ಸಾಹೇಬ್ ಫಾಲ್ಕೆ ಅವಾರ್ಡನ್ನು ಕೂಡ ನೀಡಿದ್ದಾರೆ. ಓಕೆ, ಇನ್ನಿದು ಎಷ್ಟನೇ ಸಾಲಿನದು ಅಂದರೆ 2020ನೇ ಸಾಲಿನದು. ಸರ್, ಈಗ 2022 ಅಲ್ವಾ, ಈಗ ಘೋಷಣೆ ಆಗಿದೆಲ್ವಾ ಅಂದರೆ ಕರೋನಾ ಸಂದರ್ಭದಲ್ಲಿ ಆಗಲಿಲ್ಲ, ಹಾಗಾಗಿ ಒಂದು ಸ್ವಲ್ಪ ಹಿಂದೆ ಆಗಿದೆ ಈ ಅವಾರ್ಡು. ಸೊ 2020ನೇ ಸಾಲಿನ ದಾದಾ ಸಾಹೇಬ್ ಫಾಲ್ಕೆ ಅವಾರ್ಡನ್ನು ಈಗ ನೀಡಿದ್ದಾರೆ ಅನ್ನೋದು ನೆನ್ಪಿಡಬೇಕು. ಒಟ್ಟಾರೆಯಾಗಿ ದಾದಾ ಸಾಹೇಬ್ ಫಾಲ್ಕೆ ಎನ್ನುವುದು ಕೇಂದ್ರ ಸರ್ಕಾರವು ಭಾರತೀಯ ಚಲನಚಿತ್ರರಂಗದಲ್ಲಿ ಅತ್ಯುನ್ನತ ಸಾಧನೆಯನ್ನು ಮಾಡಿರ್ತಕ್ಕಂಥವ್ರಿಗೆ, ಉತ್ತಮ ಕೊಡುಗೆಯನ್ನು ನೀಡಿರ್ತಕ್ಕಂಥವ್ರಿಗೆ ನೀಡ್ತಕ್ಕಂಥ ಅತ್ಯುನ್ನತ ಪ್ರಶಸ್ತಿ ಆಗುತ್ತೆ. 1969 ನೀಡ್ತಾ ಬರ್ತಾ ಇದ್ದಾರೆ. 10 ಲಕ್ಷ ರೂಪಾಯಿ ಪ್ರೈಸ್ ಮನಿ ಇರುತ್ತೆ. ಮೊದಲನೇ ದಾದಾ ಸಾಹೇಬ್ ಫಾಲ್ಕೆ ಅವಾರ್ಡ್ ನೀಡಿರ್ತಕ್ಕಂಥದ್ದು ದೇವಿಕಾ ರಾಣಿಯವರಿಗೆ 1969. 1995ರಲ್ಲಿ ನಮ್ಮ ಕನ್ನಡದ ಡಾಕ್ಟರ್ ರಾಜ್ಕುಮಾರ್ ಅವರಿಗೂ ಕೂಡ ನೀಡಿದ್ರು. ಸೊ ನೆನ್ಪಿಡಬೇಕು. ಇನ್ನು 2020 ಆಶಾ ಪಾರೇಕ್, 2019 ರಜನಿಕಾಂತ್, 2018 ಅಮಿತಾಬ್ ಬಚ್ಚನ್. ನೋಡಿ, ಸಿನಿಮಾ ರಂಗದ ದಂತಕಥೆಗಳಿಗೆ ನೀಡ್ತಕ್ಕಂಥ ಒಂದು ಪ್ರಶಸ್ತಿ ಆಗುತ್ತೆ. ಆ ಸಾಲಿನಲ್ಲಿ 1960-70ರ ದಶಕದಲ್ಲಿ ಭಾರತೀಯ ಚಿತ್ರರಂಗದ ಒಂದು ಅತ್ಯುತ್ತಮ ನಟಿ ಅಂತಲೇ ಚಿತ್ರರಂಗವನ್ನು ಆಡಿರ್ತಕ್ಕಂಥ ನಟಿ ಆಶಾ ಪಾರೇಕ್ ಅವರು. ಓಕೆ, ಸೊ ಅಂಥ ನಟಿ, ನಿರ್ದೇಶಕಿ, ನಿರ್ಮಾಪಕಿ ಆಶಾ ಪಾರೇಕ್ ಅವರಿಗೆ 2020ನೇ ಸಾಲಿನ ದಾದಾ ಸಾಹೇಬ್ ಪ್ರಶಸ್ತಿಯನ್ನು ನೀಡಲಾಗಿದೆ. ಸೊ ಒಟ್ಟಾರೆಯಾಗಿ 52ನೇ ಪ್ರಶಸ್ತಿ 2020 ಸಾಲಿನದು ಅನ್ನೋದು ನೆನ್ಪಿಡಬೇಕು. 2022ರಲ್ಲಿ ಈಗ ನೀಡ್ತಾ ಇದ್ದಾರೆ. ಈಗ ಏನು ಪ್ರಶಸ್ತಿಯನ್ನು ಏನು ಘೋಷಣೆ ಮಾಡಿದ್ದಾರೆ ಅದನ್ನು ದ್ರೌಪದಿ ಮುರ್ಮುರವರು ನೀಡ್ತಾರೆ. 68ನೇ ಚಲನಚಿತ್ರ ಏನು ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಇರುತ್ತಲ್ವ, ಅವಾರ್ಡ್ ಸೆರೆಮನಿ, ಸೊ ಆಗ ನೀಡ್ತಾರೆ. ಓಕೆ, ನೋಡಿದ್ವಿ ಈಗ 2020 ಆಶಾ ಪಾರೇಕ್, 2019 ರಜನಿಕಾಂತ್, 2018 ಅಮಿತಾಬ್ ಬಚ್ಚನ್, 2017 ವಿನೋದ್ ಖನ್ನಾ, 2016 ಕೆ ವಿಶ್ವನಾಥ್. ಓಕೆ, ಇವರು ಇತ್ತೀಚೆಗೆ ಪಡೆದಿರ್ತಕ್ಕಂಥ ಪ್ರಶಸ್ತಿಗಳು. ಇನ್ನು 1969 ನೀಡ್ತಾ ಬರ್ತಾ ಇದ್ದಾರೆ ಅಂದ್ವಿ. 2020ನೇ ಸಾಲಿನದು ಆಶಾ ಪಾರೇಕ್ ಅವರಿಗೆ ಒಟ್ಟು 52 ಅವಾರ್ಡ್ಗಳನ್ನು ನೀಡಿದ್ದಾರೆ. ದೇವಿಕಾ ರಾಣಿ ಮೊದಲನೇ ವಿನ್ನರ್. ಓಕೆ, ಇನ್ನು ಆಶಾ ಪಾರೇಕ್ ಅವರು ಸೊ ಮುಂಬೈಯಲ್ಲಿ ಜನಿಸಿದ್ರು. ಇವರು ಬಾಲಿವುಡ್ಡಲ್ಲಿ ಭಾಳ ಏನು ಫೇಮಸ್ ಆ್ಯಕ್ಟ್ರೆಸ್ಸು, ಜೊತೆಗೆ ನಿರ್ಮಾಪಕಿ, ನಿರ್ದೇಶಕಿ ಕೂಡ. ಓಕೆ, ಇನ್ನು ಕ್ವಶನ್ ನಂಬರ್ 4.
50 ಅಂಕಗಳ ರೆಪೋ ದರವನ್ನು ಮತ್ತೆ ಏರಿಸಿದ ರಿಸರ್ವ್ ಬ್ಯಾಂಕ್. ನೋಡಿ, ನಿನ್ನೆ ಮತ್ತೆ ಅಗೇನ್ ಎಂ ಪಿ ಸಿಯಲ್ಲಿ ಮಾನಿಟರಿ ಪಾಲಿಸಿ ಕಮಿಟಿ ಏನಿತ್ತಲ್ವ, ಸೊ ಅದರಲ್ಲಿ ಮತ್ತೆ 50 ಬೇಸಿಸ್ ಪಾಯಿಂಟ್ಗಳ ಒಂದು ರೆಪೋ ದರವನ್ನು ಕೇಂದ್ರ ಸರ್ಕಾರ ಅಥವಾ ಕೇಂದ್ರ ಸರ್ಕಾರಕ್ಕಿಂತಲೂ ಆರ್ ಬಿ ಐ ಏರಿಸಿದೆ. ಸೊ ಹೀಗಾಗಿ ಪ್ರಸ್ತುತ ದರ ಎಷ್ಟಿದೆ ಅಂತ ಕೇಳ್ಬೋದು, 5.90 ಇದೆ ರೆಪೋ ದರ. ರೆಪೋ ದರ ಅಂದ್ರೇನು, ರಿವರ್ಸ್ ರೆಪೋ ದರ ಅಂದ್ರೇನು, ಎಮ್ ಎಸ್ ಎಫ್ ಅಂದ್ರೇನು, ಸೊ ಇವೆಲ್ಲವುಗಳನ್ನು ನಾವು ಆಲ್ರೆಡಿ ಸಾಕಷ್ಟು ಬಾರಿ ಮಾತಾಡಿದ್ದೀವಿ. ಸೊ ನೀವು ಯಾರು ಫಾಲೋ ಮಾಡ್ತಿರ್ತೀರ ಕರೆಂಟ್ ಅಫೇರ್ಸ್, ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ ಆಲ್ರೆಡಿ. ಸೊ ಆರ್ ಬಿ ಐ ಐಕ್ಸ್ ರೆಪೋ ರೇಟ್ ಬೈ 50 ಬೇಸಿಸ್ ಪಾಯಿಂಟ್ಸ್ ಟು 5.90. 5.40 ಇತ್ತು, ಸೊ ಈಗ ಮತ್ತೆ 50 ಬೇಸಿಸ್ ಪಾಯಿಂಟ್ಸ್ ಸೇರಿಸಿರೋದ್ರಿಂದ 5.90 ಆಗಿದೆ. ನಾಳೆ ಏನಾದರೂ ಪಿ ಸಿ ಎಕ್ಸಾಮಲ್ಲೋ ಅಥವಾ ಇನ್ನೊಂದು ಯಾವುದೇ ಎಕ್ಸಾಮಲ್ಲೋ ಈಗ ಸದ್ಯದ ರೆಪೋ ದರ ಎಷ್ಟಿದೆ ಅಂದ್ಬಿಟ್ಟು 5.40, 5.90, 5.00 ಅಂತ ಏನಾರು ಕೊಟ್ಟರೆ 5.90 ಅಂತ ನೆನ್ಪಿಡಿ. ಓಕೆ, ಸೊ ಏನಾಗುತ್ತೆ ಅಂದರೆ ಹೋಮ್ ಲೋನು, ಕಾರ್ ಲೋನ್ ಯಾರ್ಯಾರ್ದಿದೆ ಅದೆಲ್ಲವೂ ಹೆಚ್ಚಾಗುತ್ತೆ. ಜೊತೆಗೆ ಯಾರಾದರೂ ಎಫ್ ಡಿ ಮಾಡೋಂಗಿದ್ರೆ ಫಿಕ್ಸೆಡ್ ಡೆಪಾಸಿಟು ಅಥವಾ ಆರ್ ಡಿ ಮಾಡೋಂಗಿದ್ರೆ ರೆಕರಿಂಗ್ ಡೆಪಾಸಿಟ್ ರೇಟ್ಗಳು ಕೂಡ ಹೆಚ್ಚಾಗ್ತವೆ, ನೆನ್ಪಿಡ್ಬೇಕು. ಓಕೆ ನೋಡಿ, ರೆಪೋ ರೇಟ್ 50 ಬೇಸಿಸ್ ಪಾಯಿಂಟ್, ಈಗ ಪ್ರಸ್ತುತ 5.90. ಆರ್ ಬಿ ಐ ಪಾಲಿಸಿ ಹೈಲೈಟ್ಸ್, ನಿನ್ನೆ ನಡೆದಿರ್ತಕ್ಕಂಥ ಆರ್ ಬಿ ಐ ಪಾಲಿ ಏನು ಮಾನಿಟರಿ ಪಾಲಿಸಿ ಕಮಿಟಿ ಮೀಟಿಂಗ್ ಎಂ ಪಿ ಸಿ ಅಂತ ಕರಿತೀವಿ, ಈ ಒಂದು ಮೀಟಿಂಗಲ್ಲಿ ಈಗ 50 ಬೇಸಿಸ್ ಪಾಯಿಂಟ್ಸನ್ನು ಆರ್ ಬಿ ಐ ಗವರ್ನರು ಶಕ್ತಿಕಾಂತ್ ದಾಸ್ ಅವರ ನೇತೃತ್ವದ ಎಂ ಪಿ ಸಿ ಕಮಿಟಿ ಈಗ 50 ಬೇಸಿಸ್ ಪಾಯಿಂಟ್ಗಳ ರೆಪೋ ದರವನ್ನು ಏರಿಕೆ ಮಾಡೋ ಮೂಲಕ ಒಟ್ಟಾರೆ ರೆಪೋ ದರವನ್ನು 5.90 ಏರಿಸಿದ್ದಾರೆ. ಜೊತೆಗೆ ಏನಾದರೂ ಬೇರೆ ಬೇರೆ ಎಕ್ಸಾಮಲ್ಲಿ ಕೇಳ್ಬೋದು, ಜಿ ಡಿ ಪಿ ಪ್ರೊಜೆಕ್ಷನನ್ನು ಈ ಒಂದು ಎಕನಾಮಿಕ್ ಇಯರ್ಗೆ 7.00% ಏರಿಸಿದ್ದಾರೆ, ಮತ್ತು ಇನ್ಫ್ಲೇಷನ್ ರೇಟು 6.70 ಆಗ್ಬೋದು ಅಂತ ಹೇಳಿದ್ದಾರೆ. ಸೊ ಇವೆಲ್ಲವನ್ನು ಕೂಡ ನೆನ್ಪಿಡಬೇಕು ಒಟ್ಟಾರೆಯಾಗಿ. ಸೊ ಈಗ ಸೆಪ್ಟೆಂಬರ್ 30 ಅಂದರೆ ನಿನ್ನೆಯ ಒಂದು ಇನ್ಫಾರ್ಮೇಷನ್ ಪ್ರಕಾರ ರೆಪೋ ರೇಟು ಎಷ್ಟಿದೆ ಅಂದರೆ 5.90. ಓಕೆ, ಇನ್ನು ಇನ್ನೊಂದು ಇಂಪಾರ್ಟೆಂಟ್ ಅಂದರೆ ಬ್ಯಾಂಕ್ ರೇಟ್ ಕೇಳ್ತಾರೆ 6.15, ಮತ್ತು ಸಿ ಆರ್ ಆರ್ ರೇಟ್ ಕೇಳ್ಬೋದು 4.50, ಎಸ್ ಎಲ್ ಆರ್ ರೇಟ್ ಕೇಳ್ಬೋದು 18.00. ಬಟ್ ಬೇಸಿಕ್ ಆಗಿರ್ತಕ್ಕಂಥದ್ದು ರೆಪೋ ದರ ಭಾರಿ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ರಿವರ್ಸ್ ರೆಪೋ ದರ ಕೇಳಿದರೆ 3.350 ಇದೆ. ಸೊ ಇಷ್ಟು ನೆನ್ಪಿಡಬೇಕು. ಓಕೆ, ಇನ್ನು ಏನಿದು ಮಾನಿಟರಿ ಪಾಲಿಸಿ ಅಂದರೆ, ಈ ದೇಶದಲ್ಲಿ ಬೆಲೆ ಸ್ಥಿರತೆಯನ್ನು ಕಾಪಾಡಿಕೊಳ್ಳಲು ಮತ್ತು ಹೆಚ್ಚಿನ ಆರ್ಥಿಕ ಬೆಳವಣಿಗೆಯನ್ನು ಸಾಧಿಸಲು ಬಡ್ಡಿ ದರಗಳ ಮೇಲಿನ ನಿಯಂತ್ರಣದಿಂದ ಆರ್ಥಿಕತೆಯಲ್ಲಿ ಹಣದ ಪೂರೈಕೆಯನ್ನು ನಿಯಂತ್ರಣ ಮಾಡುವ ಒಂದು ಆರ್ ಬಿ ಐನ ಕೆಲಸ ಆಗುತ್ತೆ, ಅದೇ ಮಾನಿಟರಿ ಪಾಲಿಸಿ ಕಮಿಟಿಯ ಒಂದು ಕಾರ್ಯವಾಗುತ್ತೆ. ಅವರು ಈ ಒಂದು ರೇಟ್ಗಳನ್ನು ಆಗಾಗ ಏರಿಸೋದು ಇಳಿಕೆ ಮಾಡೋದು ಮಾಡ್ತಾ ಇರ್ತಾರೆ. ಇದರಲ್ಲಿ ಎರಡು ಇನ್ಸ್ಟ್ರೂಮೆಂಟ್ಗಳು ಬರ್ತವೆ, ಒಂದು ಡೈರೆಕ್ಟ್ ಇನ್ಸ್ಟ್ರೂಮೆಂಟು, ಇನ್ನೊಂದು ಇಂಡೈರೆಕ್ಟ್ ಇನ್ಸ್ಟ್ರೂಮೆಂಟ್ ಅಂತ. ಅವು ಏನೇನು, ಬ್ಯಾಂಕ್ ರೇಟ್ ಅಂದ್ರೇನು, ಎಮ್ ಎಸ್ ಎಫ್ ಅಂದ್ರೇನು, ರೆಪೋ ರೇಟ್ ಅಂದ್ರೇನು, ಅಥವಾ ರಿವರ್ಸ್ ರೆಪೋ ರೇಟ್ ಅಂದ್ರೇನು, ಅಥವಾ ಸಿ ಆರ್ ಆರ್ ಅಂತೀವಿ ಕ್ಯಾಶ್ ರಿಸರ್ವ್ ರೇಷಿಯೋ, ಎಸ್ ಎಲ್ ಆರ್ ಅಂತೀವಿ ಸ್ಟ್ಯಾಟ್ಯುಟರಿ ಲಿಕ್ವಿಡಿಟಿ ರೇಷಿಯೋ, ಇವೆಲ್ಲವುಗಳನ್ನು ಆಲ್ರೆಡಿ ಸಾಕಷ್ಟು ಬಾರಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಮತ್ತೆ ಅದನ್ನೇ ಮಾಡೋಕೆ ಹೋದರೆ ಮತ್ತೆ ಒಂದು 20 ನಿಮಿಷ ಅದಕ್ಕೆ ಹೋಗುತ್ತೆ. ಸೊ ಹಾಗಾಗಿ ನಾನು ಮತ್ತೆ ಎಕ್ಸ್ಪ್ಲೇನ್ ಮಾಡೋಕೆ ಹೋಗಲ್ಲ. ಹಿಂದಿನ ವೀಡಿಯೋಗಳನ್ನು ನೋಡಿ, ಅಥವಾ ಒಂದು ಆರ್ ಬಿ ಐ ಮೇಲೆ ಸಪ್ರೇಟ್ ವೀಡಿಯೋ ಮಾಡ್ತೀನಿ, ಅಲ್ಲಿ ಕಂಪ್ಲೀಟಾಗಿ ಎಲ್ಲ ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ ಆರ್ ಬಿ ಐ ಮೇಲೆ. ಈಗ ಸದ್ಯ ಸುಮ್ಮನೆ ನೋಡ್ಕೊಳ್ಳಿ, ಇಲ್ಲಿ 2 ತಿಂಗಳಿಗೊಮ್ಮೆ ಘೋಷಣೆ ಮಾಡ್ತಾರೆ ಯಾರು ಅಧ್ಯಕ್ಷರಾಗಿರ್ತಾರೆ ಎಂ ಪಿ ಸಿ ಕಮಿಟಿ ಅಥವಾ ಹಣಕಾಸು ನೀತಿ ಸಮಿತಿಯ ಅಧ್ಯಕ್ಷರು ಯಾರಾಗಿರ್ತಾರೆ ಅಂದರೆ ಆರ್ ಬಿ ಐ ಗವರ್ನರ್ ಆಗಿರ್ತಾರೆ. ಈಗ ಯಾರಿದ್ದಾರೆ, ಶಕ್ತಿಕಾಂತ್ ದಾಸ್ ಅವರಿದ್ದಾರೆ. ಆ ಕಮಿಟಿಯಲ್ಲಿ ಎಷ್ಟು ಸದಸ್ಯರು ಇರ್ತಾರೆ ಅಂದರೆ ಎಲ್ಲ ಏನು ಚೇರ್ಮನ್ನು ಸೇರಿ 6 ಸದಸ್ಯರು ಇರ್ತಾರೆ. ಈಗ ರೆಪೋ ದರ ಅಂದ್ರೇನು, ರಿವರ್ಸ್ ರೆಪೋ ದರ ಅಂದ್ರೇನು, ಬ್ಯಾಂಕ್ ರೇಟ್ ಅಂದ್ರೇನು, ಎಮ್ ಎಸ್ ಎಫ್ ಅಂದ್ರೇನು, ಅಥವಾ ಸ್ಟ್ಯಾಟ್ಯೂಟರಿ ಲಿಕ್ವಿಡಿಟಿ ರೇಷ್ ಎಸ್ ಎಲ್ ಆರ್ ಅಂದರೆ ಶಾಸನಬದ್ಧ ದ್ರವ್ಯತಾ ಅನುಪಾತ, ನಗದು ಮೀಸಲು ಅನುಪಾತ ಅಂದರೆ ಸಿ ಆರ್ ಆರ್ ಅಂದರೆ ಕ್ಯಾಶ್ ರಿಸರ್ವ್ ರೇಷ್, ಇವೆಲ್ಲವುಗಳನ್ನು ನಾವು ಆಲ್ರೆಡಿ ಡಿಸ್ಕಷನ್ ಮಾಡಿದ್ದೀವಿ. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 5, ರಾಷ್ಟ್ರೀಯ ಅಂತ್ಯೋದಯ ದಿವಸ್ ಅಂದರೆ ನ್ಯಾಷನಲ್ ಅಂತ್ಯೋದಯ ದಿವಸ್ 2022 ಸೆಪ್ಟೆಂಬರ್ 25 ಆಚರಣೆ ಮಾಡ್ತೀವಿ. ನೋಡಿ, ರಾಷ್ಟ್ರೀಯ ಅಂತ್ಯೋದಯ ದಿವಸ್ ಭಾರತೀಯ ಜನಸಂಘದ ಧುರೀಣ ಪಂಡಿತ್ ದೀನದಯಾಳ್ ಉಪಾಧ್ಯಾಯ ಅವರ ಜನ್ಮದಿನಾಚರಣೆ ಅಂಗವಾಗಿ ನಾವು ನಮ್ಮ ದೇಶದಲ್ಲಿ ಸೆಪ್ಟೆಂಬರ್ 25 ರಾಷ್ಟ್ರೀಯ ಅಂತ್ಯೋದಯ ದಿವಸ್ ಅಂತ ಆಚರಣೆ ಮಾಡ್ತೀವಿ. ಅಂತ್ಯೋದಯ ಅಂದ್ರೇನು ನೋಡಿ, ಬಡವರಲ್ಲಿಯೇ ಅತಿ ಬಡವರಾಗಿರೋರನ್ನ ನಾವು ಕಡು ಬಡವರು ಅಂತ ಕರಿತೀವಿ. ಈ ಕಡು ಬಡವರನ್ನ ಉನ್ನತೀಕರಿಸ್ತಕ್ಕಂಥ ಒಂದು ಉದ್ದೇಶದಿಂದ ರಾಷ್ಟ್ರೀಯ ಅಂತ್ಯೋದಯ ದಿವಸ ಆಚರಣೆ ಮಾಡ್ತೀವಿ. ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಅವರ ಜನ್ಮದಿನ 1916 ಸೆಪ್ಟೆಂಬರ್ 25 ಅವರು ಜನಿಸಿದ್ರು. ಹಾಗಾಗಿ ದೀನ್ ದಯಾಳ್ ಉಪಾಧ್ಯಾಯ ಅವರ ನೇಮ್ ಹೆಸರಿನಲ್ಲಿ ಅವರ ನೇಮಲ್ಲಿ ಸಾಕಷ್ಟು ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಭಾರತ ಸರ್ಕಾರ ತರ್ತಾ ಇದೆ. ಒಟ್ಟಾರೆಯಾಗಿ ಯಾರ ಒಂದು ಜನ್ಮದಿನದ ಅಂಗವಾಗಿ ರಾಷ್ಟ್ರೀಯ ಅಂತ್ಯೋದಯ ದಿವಸ ಅಂತ ಆಚರಣೆ ಮಾಡ್ತೀವಿ ಅಂದರೆ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಅವರ ಜನ್ಮದಿನ ಆಚರಣೆ ಅಂಗವಾಗಿ. ಓಕೆ,
ಇನ್ನು ಇನ್ನೊಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಡೇಸ್ ಅಂಡ್ ಥೀಮ್ ಅಂದರೆ ವಿಶ್ವ ಪ್ರವಾಸೋದ್ಯಮ ದಿನ ಅಥವಾ ವರ್ಲ್ಡ್ ಟೂರಿಸಮ್ ಡೇ 2022 September 27 ಆಗುತ್ತೆ. ಓಕೆ, ಸೊ 27 September ವಿಶ್ವ ಪ್ರವಾಸೋದ್ಯಮ ದಿನ, ವರ್ಲ್ಡ್ ಟೂರಿಸಮ್ ಡೇ ಅಂದರೆ ಪ್ರವಾಸೋದ್ಯಮದ ಬಗ್ಗೆ ಉತ್ತೇಜನವನ್ನು ನೀಡೋದು. ಓಕೆ, ಇನ್ನು 2022 ಥೀಮ್ ಏನಂದರೆ ರೀಥಿಂಕಿಂಗ್ ಟೂರಿಸಮ್. ನೋಡಿ, ರೀಥಿಂಕಿಂಗ್ ಟೂರಿಸಮ್ ಫಾರ್ ಪೀಪಲ್ ಆ್ಯಂಡ್ ಪ್ಲಾನೆಟ್ ಎನ್ನುವುದು 27 September ಆಚರಣೆ ಮಾಡುವ ವಿಶ್ವ ಪ್ರವಾಸೋದ್ಯಮ ದಿನದ ವರ್ಲ್ಡ್ ಟೂರಿಸಮ್ ಡೇಯ ಥೀಮ್ ಆಗುತ್ತೆ. ಓಕೆ, ರೀಥಿಂಕಿಂಗ್ ಟೂರಿಸಮ್. ನೆಕ್ಸ್ಟ್ ವಿಶ್ವ ರೇಬೀಸ್ ದಿನ ಇದೆ, ವರ್ಲ್ಡ್ ರೇಬೀಸ್ ಡೇ 28 September. ಓಕೆ, ಸೊ ರೇಬೀಸ್ ರೋಗದ ತಡೆಗಟ್ಟುವಿಕೆಯನ್ನು ಉತ್ತೇಜಿಸಲು. ಸೊ ನೋಡಿ, ನಾಯಿ ಕಡಿತದಿಂದ ರೇಬೀಸ್ ರೋಗ ಬರುತ್ತೆ ಅಂತ ಹೇಳ್ತೀವಿ. ಸೊ ವರ್ಲ್ಡ್ ರೇಬೀಸ್ ಡೇ, ವಿಶ್ವ ರೇಬೀಸ್ ದಿನ 28 September. ಥೀಮ್ ಏನು? ರೇಬೀಸ್ 1 Health 0 Deaths ಅಂತ. 1 Health 0 Deaths ಎನ್ನುವುದು 2022 September 28 ಆಚರಿಸುವ ವಿಶ್ವ ರೇಬೀಸ್ ದಿನ, ವರ್ಲ್ಡ್ ರೇಬೀಸ್ ಡೇಯ ಥೀಮ್ ಆಗುತ್ತೆ. ಹಾಗಾದರೆ ರೇಬೀಸ್ ರೋಗಕ್ಕೆ ಲಸಿಕೆಯನ್ನು ಕಂಡುಹಿಡಿದಿರ್ತಕ್ಕಂಥವರು ಲೂಯಿಸ್ ಪ್ಯಾಚರ್ ಅವರು. ಇವರು ರೇಬೀಸ್ಗೆ ವ್ಯಾಕ್ಸಿನ್ನು ಪ್ಲಸ್ ಕಾಲರಾ, ಆಂಥ್ರಾಕ್ಸು, ಹೀಗೆ ಪಾಶ್ಚರೈಸೇಷನ್ನು ಕೂಡ ಕಂಡಿಡ್ತಾರೆ ಲೂಯಿಸ್ ಪ್ಯಾಶ್ಚರ್ ಅವರು. ಸೊ ನೆನ್ಪಿಡಬೇಕು, ಸೊ 28 September ವರ್ಲ್ಡ್ ರೇಬೀಸ್ ಡೇ ಅಥವಾ ವಿಶ್ವ ರೇಬೀಸ್ ದಿನ. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 8. ಇಸ್ರೋ ರಾಕೆಟ್ಗಳಿಗೆ ಬೇಕಾಗುವ ಕ್ರಯೋಜನಿಕ್ ಎಂಜಿನ್ಗಳನ್ನು ತಯಾರಿಸಲು HAL ಹೊಸ ಘಟಕವನ್ನು ಇತ್ತೀಚೆಗೆ ಉದ್ಘಾಟನೆಯನ್ನು ಮಾಡಿದರು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು. ಪ್ರೆಸಿಡೆಂಟ್ ಮುರ್ಮು ಇನಾಗ್ರೇಟ್ಸ್ HAL's ನ್ಯೂ ಫೆಸಿಲಿಟಿ ಟು ಬಿಲ್ಡ್ ಕ್ರಯೋಜನಿಕ್ ಎಂಜಿನ್ಸ್ ಫಾರ್ ಇಸ್ರೋ ರಾಕೆಟ್ಸ್. ಓಕೆ, ಕ್ರಯೋಜನಿಕ್ ಎಂಜಿನ್ ಉತ್ಪಾದನಾ ಸೌಲಭ್ಯ ಸಮರ್ಪಣೆಯನ್ನು ಮಾಡಿದರೆ ಇತ್ತೀಚೆಗೆ ಬೆಂಗಳೂರಿಗೆ ಭೇಟಿ ನೀಡಿರ್ತಕ್ಕಂಥ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಈ ಒಂದು ಕ್ರಯೋಜನಿಕ್ ಎಂಜಿನ್ ಉತ್ಪಾದನಾ ಸೌಲಭ್ಯವನ್ನು ಉದ್ಘಾಟನೆಯನ್ನು ಮಾಡಿದರು. ಸಂಕೀರ್ಣ ತಂತ್ರಜ್ಞಾನ ಹೊಂದಿದ 6ನೇ ದೇಶವಾಗಿ ಭಾರತ ಹೊರಹೊಮ್ಮಿದೆ. ಸೊ ಈ ರೀತಿಯಾಗಿ ಕ್ರಯೋಜನಿಕ್ ಎಂಜಿನ್ಗಳು ಅಂದರೆ ಉಪಗ್ರಹಗಳ ಉಡಾವಣೆ, ಬಾಹ್ಯಾಕಾಶ ಯಾನ, ಅಂತರ್ಗ್ರಹ ಯಾನಗಳಿಗೆ ಬೇಕಾಗುವ ಅಧಿಕ ತೂಕದ ರಾಕೆಟ್ಗಳಿಗೆ ಅಗತ್ಯವಿರತಕ್ಕಂಥ ಕ್ರಯೋಜನಿಕ್ ಎಂಜಿನ್ಗಳನ್ನು ಉತ್ಪಾದಿಸುವ ಸಮಗ್ರ ಕ್ರಯೋಜನಿಕ್ ಎಂಜಿನ್ ಉತ್ಪಾದನಾ ಸೌಲಭ್ಯ ಅಂದರೆ ಇಂಟಿಗ್ರೇಟೆಡ್ ಕ್ರಯೋಜನಿಕ್ ಎಂಜಿನ್ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿ ICEMF ಅನ್ನು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಇತ್ತೀಚೆಗೆ ದೇಶಕ್ಕೆ ಸಮರ್ಪಣೆಯನ್ನು ಮಾಡಿದ್ದಾರೆ. ಇದಕ್ಕೆ ಯಾರು ಇದನ್ನು ಸ್ಥಾಪಿಸಿದ್ದಾರೆ ಅಂದರೆ HAL ಅವರು. ಹಾಗಾದರೆ ಅವ್ರು ಏನು ಮಾಡ್ತಾರೆ, ಈ ಒಂದು ಕ್ರಯೋಜನಿಕ್ ಎಂಜಿನ್ಗಳನ್ನು ಉತ್ಪಾದಿಸಿ ಇಸ್ರೋಗೆ ಕೊಡ್ತಾರೆ. ಇಸ್ರೋದವರು ಅದು ಅವುಗಳನ್ನು ಏನು ಮಾಡ್ತಾರೆ, ಉಪಗ್ರಹಗಳ ಉಡಾವಣೆಗೆ, ಬಾಹ್ಯಾಕಾಶಯಾನಕ್ಕೆ, ಅಂತರ್ಗ್ರಹ ಯಾನಗಳಿಗೆ ಬಳಕೆಯನ್ನು ಮಾಡ್ಕೊಳ್ತಾರೆ. ಕ್ರಯೋಜನಿಕ್ ಎಂಜಿನ್ ಎಂದ್ರೇನು? ನೋಡಿ, ಕ್ರಯೋಜನಿಕ್ ಎಂಜಿನ್ನಲ್ಲಿ ಕ್ರಯೋಜನಿಕ್ ಇಂಧನ ಮತ್ತು ಆಕ್ಸಿಡೈಸರ್ಗಳನ್ನು ಬಳಸಲಾಗುತ್ತದೆ. ಈ ಇಂಧನ ಮತ್ತು ಆಕ್ಸಿಡೈಸರ್ ಅನಿಲ ರೂಪದಲ್ಲಿರ್ತವೆ. ಅವುಗಳನ್ನು ದ್ರವ ರೂಪಕ್ಕೆ ಪರಿವರ್ತಿಸಿ ಕಡಿಮೆ ತಾಪಮಾನದಲ್ಲಿ ರಾಕೆಟ್ನ ಇಂಧನ ಟ್ಯಾಂಕ್ಗಳಲ್ಲಿ ಸಂಗ್ರಹಿಸಿಡಲಾಗುತ್ತದೆ. ಬಾಹ್ಯಾಕಾಶದಲ್ಲಿ ರಾಕೆಟ್ನ ವಿವಿಧ ಹಂತಗಳಲ್ಲಿ ಇದನ್ನು ಉರಿಸಿದಾಗ ಭೂಮಿಯಲ್ಲಿ ಬಳಕೆಯಾಗುವ ಇತರ ದ್ರವರೂಪಿ ಇಂಧನಕ್ಕಿಂತಲೂ ಅಧಿಕ ನೂಕುಬಲವನ್ನು ನೀಡುತ್ತದೆ. ಬಾಹ್ಯಾಕಾಶದಲ್ಲಿ ನೌಕೆಗಳಿಗೆ ಕಡಿಮೆ ಸಮಯ ಮತ್ತು ಮಿತ ವ್ಯಯದಲ್ಲಿ ಅಧಿಕ ವೇಗೋತ್ಕರ್ಷ ನೀಡುತ್ತದೆ. ಸೊ ಹೀಗೆ ಈ ಒಂದು ಕ್ರಯೋಜನಿಕ್ ಎಂಜಿನ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಕ್ಕಂಥ, ಉತ್ಪಾದನೆ ಮಾಡ್ತಕ್ಕಂಥ ತಂತ್ರಜ್ಞಾನವನ್ನು ಹೊಂದಿರುವ ದೇಶ 6ನೇ ದೇಶವಾಗುತ್ತೆ ನಮ್ಮ ಭಾರತ. ಮೊದಲನೇದು ಅಮೆರಿಕಾ, 7ನೇದು ಫ್ರಾನ್ಸ್, 3 ಜಪಾನ್, 4 ಚೀನಾ, 5 ರಷ್ಯಾ, ಈಗ 6 ಭಾರತವಾಗುತ್ತೆ. ಈಗ ತಯಾರಿಸ್ತಾ ಇದೆ ಅಂದರೆ ಇಲ್ಲ, 2014ರಲ್ಲಿಯೇ ಈ ಒಂದು ಟೆಕ್ನಾಲಜಿಯನ್ನು ಭಾರತ ಬಳಸ್ಕೊಂಡಿತ್ತು. ಸೊ ನೆನ್ಪಿಡ್ಬೇಕು. ಓಕೆ, ಇನ್ನು ಕ್ರಯೋಜನಿಕ್ ಎಂಜಿನ್ ಯಾವ ರೀತಿಯಾಗಿ ವರ್ಕ್ ಆಗುತ್ತೆ ಅಂತ ಯಾವುದಾದ್ರೂ ಒಂದು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಕ್ಲಾಸಲ್ಲಿ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೈನ್ ಮಾಡೋಣ. ಓಕೆ, ಇನ್ನು ಕ್ವಶನ್ ನಂಬರ್ 9. ಮೈಸೂರಿನಲ್ಲಿ ದಸರಾ ಉತ್ಸವವನ್ನು ಯಾರು ಉದ್ಘಾಟನೆ ಮಾಡಿದರು ಅಂದರೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು. ಈಗ ಆಲ್ರೆಡಿ ನೋಡಿದ್ದೀವಿ ನಾವು, ಪ್ರೆಸಿಡೆಂಟ್ ದ್ರೌಪದಿ ಮುರ್ಮು ಇನಾಗ್ರೇಟ್ಸ್ ದಸರಾ ಫೆಸ್ಟಿವಿಟೀಸ್ ಇನ್ ಮೈಸೂರು. ಓಕೆ, ನೋಡಿ, ಮೈಸೂರು ದಸರಾ ಭಾರತಕ್ಕೆ ಸುಂದರ, ನಾಡಹಬ್ಬ ಕೊಂಡಾಡಿದ ಮೇಡಮ್ ಪ್ರೆಸಿಡೆಂಟ್, ದಸರಾ ಸಂಭ್ರಮಕ್ಕೆ ಚಾಲನೆ. ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ನಾಡದೇವಿ ಚಾಮುಂಡೇಶ್ವರಿಗೆ ಪುಷ್ಪಾರ್ಚನೆಯನ್ನು ಮಾಡುವ ಮೂಲಕ ಮೈಸೂರು ದಸರಾಗೆ ವಿದ್ಯುಕ್ತವಾಗಿ ಚಾಲನೆಯನ್ನು ನೀಡಿದರೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು. ಓಕೆ, ಇನ್ನು September 2022 8ನೇ ಭಾಗದ ಪ್ರಮುಖ ಪ್ರಚಲಿತ ಘಟನೆಗಳ ಕೊನೆಯ ಪ್ರಶ್ನೆ ಆಗುತ್ತೆ, ಕ್ವಶನ್ ನಂಬರ್ 10. ನಾಸಾದ ಡಾಟ್ ಮಿಷನ್, ನೋಡಿ, ಡಾಟ್ ಮಿಷನ್ ಇತ್ತೀಚೆಗೆ ಯಾರು ತಂದರು, ಇಸ್ರೋನ, ನಾಸಾನ, ಅಥವಾ ಯುರೋಪಿಯನ್ ಸ್ಪೇಸ್ ಏಜೆನ್ಸಿನ, ಅಥವಾ ಕೆನಡಿಯನ್ ಸ್ಪೇಸ್ ಏಜೆನ್ಸಿನ, ಅಥವಾ ಚೀನಾದ ಸ್ಪೇಸ್ ಏಜೆನ್ಸಿನ, ಜಪಾನ್ದ ಅಂತ ಕೇಳಿದರೆ ಸರಿಯಾದ ಉತ್ತರ ಡಾಟ್ ಮಿಷನ್ನ ತಂದಿರ್ತಕ್ಕಂಥವರು ನಾಸಾದವರು. ಇದೇನು ಮಾಡುತ್ತೆ ನೋಡಿ, ಪ್ರಪಂಚದ ಮೊದಲ ಭೂಗ್ರಹ ರಕ್ಷಣಾ ಕಾರ್ಯಾಚರಣೆ.
ನಮ್ಮ ಭೂಗ್ರಹವನ್ನು ಬೇರೆ ಏನು ಕ್ಷುದ್ರ ಗ್ರಹಗಳಿಂದ ಆಸ್ಟ್ರಾಯ್ಡ್ಸಿಂದ ರಕ್ಷಣೆ ಮಾಡ್ತಕ್ಕಂಥ ಒಂದು ಯೋಜನೆಯನ್ನು ಕಾರ್ಯಾಚರಣೆಯನ್ನು ಇತ್ತೀಚೆಗೆ ನಾಸಾದ ಡಾಟ್ ಮಿಷನ್ ಮಾಡಿತ್ತು. ಅಂದರೆ ಭೂಮಿಯನ್ನು ಇತರ ಆಕಾಶಕಾಯಗಳಿಂದ ರಕ್ಷಿಸುವ ಕಾರ್ಯವಾಗುತ್ತೆ. ನೋಡಿ, ನಾಸಾದ ಡಾಟ್ ಮಿಷನ್ ಇಟ್ಸ್ ಆಸ್ಟಿರಾಯ್ಡ್ ಇನ್ ಫಸ್ಟ್ ಎವರ್ ಪ್ಲಾನೆಟರಿ ಡಿಫೆನ್ಸ್ ಟೆಸ್ಟ್. ಸೊ ಏನೇನಾಯಿತು, ಭೂಮಿಯನ್ನು ಆಕಾಶಕಾಯಗಳಿಂದ ರಕ್ಷಿಸುವ ಪರೀಕ್ಷೆ. ಸೊ ಯಾವ ರೀತಿಯಾಗಿ ನೋಡಿ, ಇಲ್ಲಿ ಯಾವುದೋ ಒಂದು ಆಕಾಶಕಾಯ ಇದೆ, ಇದು ಸುತ್ತುತ್ತಾ ಇದೆ, ಈ ರೀತಿಯಾಗಿ ಇದು ಬಂದು ಭೂಮಿಗೆ ಬಡಿಯುತ್ತೆ ಅನ್ನೋದು ಒಂದು ಏನು ಇಮ್ಯಾಜಿನೇಷನ್ ಮಾಡ್ಕೊಂಡಿದ್ದಾರೆ. ಅದನ್ನು ಹೇಗಾದರೂ ಮಾಡಿ ತಡಿಬೇಕು, ಭೂಮಿಗೆ ಈ ಒಂದು ಕ್ಷುದ್ರ ಗ್ರಹ ಅಥವಾ ಆಸ್ಟ್ರಾಯ್ಡ್ ಬಂದು ಏನು ಭೂಮಿಗೆ ಡಿಕ್ಕಿ ಹೊಡಿಬಾರ್ದು ಅನ್ನೋ ಉದ್ದೇಶಕ್ಕೆ ಇಲ್ಲೊಂದು ಏನು ಡಾಟ್ ಮಿಷನ್ ಮಾಡಿದ್ದಾರೆ. ಇದು ಹೋಗಿ ಹೀಗೆ ಡಿಕ್ಕಿ ಹೊಡೆಯುತ್ತೆ. ಸೊ ಭಾಳ ಸ್ಪೀಡಲ್ಲಿ ಡಿಕ್ಕಿ ಹೊಡೆದಾಗ ಅದು ತನ್ನ ಆರ್ಬಿಟನ್ನು ಸುತ್ತ ಇರತಕ್ಕಂಥ ಆರ್ಬಿಟನ್ನು ಚೇಂಜ್ ಮಾಡ್ಕೊಳ್ಳುತ್ತೆ, ಹೊಸ ಆರ್ಬಿಟಿಗೆ ಬರುತ್ತೆ ಈ ಥರ. ಸೊ ಈ ರೀತಿಯಾಗಿ ಒಟ್ಟಾರೆಯಾಗಿ ಭೂಮಿಯನ್ನು ಏನು ಒಂದು ಕ್ಷುದ್ರಗ್ರಹ ಬಂದು ಅಪ್ಪಳಿಸೋದನ್ನು ತಡೆಯೋದಕ್ಕೆ ಒಂದು ರಾಕೆಟನ್ನು ಲಾಂಚ್ ಮಾಡಿದ್ದಾರೆ ನಾಸಾದವರು. ಅದರ ಹೆಸರು ಡಾಟ್ ಮಿಷನ್ ಅಂತ. ಓಕೆ, ಕ್ಷುದ್ರಗ್ರಹ ಅಥವಾ ಧೂಮಕೇತುಗಳಿಂದ ಎದುರಾಗುವ ಸಂಭಾವ್ಯ ಅಪಾಯಗಳ ವಿರುದ್ಧ ಭೂಮಿಯನ್ನು ರಕ್ಷಿಸುವ ತಂತ್ರಜ್ಞಾನವನ್ನು ಪರೀಕ್ಷಿಸುವ ವಿಶ್ವದ ಮೊದಲ ಕಾರ್ಯಾಚರಣೆಯನ್ನು ಯಾರು ಮಾಡಿದ್ದಾರೆ ಅಂದರೆ ನಾಸಾ ಮಾಡಿದೆ. ಅಮೆರಿಕದ ಒಂದು ಸ್ಪೇಸ್ ಏಜೆನ್ಸಿ ನಾಸಾ ಮಾಡಿದೆ ಅಂತಕ್ಕಂಥದ್ದು ನೆನಪಿಡಬೇಕು. ನಾಸಾದ ಬಾಹ್ಯಾಕಾಶ ನೌಕೆ ಡಾರ್ಟ್ ಅಂದರೆ ಡಬಲ್ ಆಸ್ಟ್ರಾಯ್ಡ್ ರೀಡೈರೆಕ್ಷನ್ ಟೆಸ್ಟ್ ಅಂತ ಕರಿತೀವಿ, ಕ್ಷುದ್ರಗ್ರಹದ ಪಥವನ್ನು ಬದಲಾಯಿಸುವ ಪರೀಕ್ಷೆ ಡಾರ್ಟ್ ಆಗುತ್ತೆ. ಕ್ಷುದ್ರಗ್ರಹ ಡಿಫಾರ್ಮೋಸ್ಗೆ ಹೈಪರ್ಸಾನಿಕ್ ವೇಗದಲ್ಲಿ ಅಂದರೆ ಸುಮಾರು ಗಂಟೆಗೆ 22,530 ಕಿಲೋಮೀಟರ್ ವೇಗದಲ್ಲಿ ಹೋಗಿ ಡಿಕ್ ಹೊಡೆದಿದೆ. ಓಕೆ, 530 ಅಗಲದ ಕ್ಷುದ್ರಗ್ರಹದ ಪಥ ಬದಲಿಸುವ ಸಲುವಾಗಿ ಅದರ ಮೇಲೆ ಬಾಹ್ಯಾಕಾಶ ನೌಕೆಯು ಡಿಕ್ಕಿ ಹೊಡೆಯಿತು. ಭೂಮಿಯಿಂದ 11,00,000 ಕಿಲೋಮೀಟರ್ ದೂರದಲ್ಲಿ ಈ ವಿದ್ಯಮಾನ ನಡೆದಿದೆ. ಈ ನೌಕೆಯನ್ನು ಯಾರು ತಯಾರು ಮಾಡಿದ್ದಾರೆ ಅಂದರೆ ಅಮೆರಿಕದ ಜಾನ್ಸ್ ಹಾಪ್ಕಿನ್ಸ್ ವಿಶ್ವವಿದ್ಯಾಲಯದ ಅಪ್ಲೈಡ್ ಫಿಸಿಕ್ಸ್ ಲ್ಯಾಬೊರೇಟ್ರಿ ಅಭಿವೃದ್ಧಿಪಡಿಸಿತ್ತು. ನೋಡಿ, ಡಿಫಾರ್ಮೋಸ್ ಕ್ಷುದ್ರಗ್ರಹವನ್ನು ಡಾಟ್ ಅಪ್ಪಳಿಸುವುದಕ್ಕೆ ಕೆಲವೇ ಕ್ಷಣಗಳ ಮೊದಲು ಕಂಡ ಕ್ಷುದ್ರಗ್ರಹದ ದೃಶ್ಯ. ಸೊ ಈ ರೀತಿಯಾಗಿ ಇತ್ತಂತೆ. ಓಕೆ, ಹಾಂ ನೋಡಿ, ಸೊ ಒಟ್ಟಾರೆಯಾಗಿ ನಾಸಾದ ಈ ಒಂದು ಮಿಷನ್ ಭಾಳ ಇಂಪಾರ್ಟೆಂಟು. ಡಾಟ್ ಅಂದ್ರೇನು ಅಂದರೆ ಡಬಲ್ ಆಸ್ಟಿರಾಯ್ಡ್ ಡಿರೆಕ್ಷನ್ ಡಿ ರೀಡೈರೆಕ್ಷನ್ ಟೆಸ್ಟ್ ಅಂತ ಡಾಟ್ ಅಂತ ನೆನ್ಪಿಡಬೇಕು. ಇದನ್ನು ಯಾರು ತಯಾರು ಮಾಡಿದ್ದಾರೆ ಅಂತ ಕೇಳಿದರೆ ಜಾನ್ಸ್ ಹಾಪ್ಕಿನ್ಸ್ ಅಪ್ಲೈಡ್ ಫಿಸಿಕ್ಸ್ ಲ್ಯಾಬೊರೇಟ್ರಿ ಅವರು APL ಅವರು ತಯಾರು ಮಾಡಿದ್ದಾರೆ. ಇನ್ನು ಜನರಲ್ ಆಗಿ ಯಾರು ಈ ಒಂದು ಮಿಷನ್ ಮಾಡಿದ್ದಾರೆ ಅಂದರೆ ನಾಸಾದವರು ಅನ್ನೋದು ನೆನ್ಪಿಡಬೇಕು. ಸೊ ಇನ್ನು ಯಾವ ರೀತಿಯಾಗಿ ಅದು ಹೋಗಿ ಡಿಕ್ಕಿ ಹೊಡೆಯುತ್ತೆ ಏನಂತ ಒಂದೊಂದು ಇಮ್ಯಾಜಿನೇಷನ್ ಪಿಕ್ಚರ್ ಕೊಟ್ಟಿದ್ದಾರೆ. ಸೊ ಆರ್ಬಿಟನ್ನು ಯಾವ ರೀತಿಯಾಗಿ ಚೇಂಜ್ ಮಾಡುತ್ತೆ ಅಂತ ಕೂಡ ಕೊಟ್ಟಿದ್ದಾರೆ, ನೆನ್ಪಿಡಬೇಕು. ಓಕೆ, ಹೀಗೆ ಒಟ್ಟಾರೆಯಾಗಿ September 2022 ಒಂದಷ್ಟು ಪ್ರಮುಖ ಪ್ರಚಲಿತ ಘಟನೆಗಳನ್ನು 8 ಭಾಗಗಳಲ್ಲಿ ನೋಡಿದ್ವಿ ಅಲ್ವಾ. ಸೊ ಮೊದಲನೇ ಭಾಗ, ಎರಡನೇ ಭಾಗ ಅಂತ 8ನೇ ಭಾಗ ಕೂಡ ಆಯಿತು. ಸೊ ಆಲ್ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥವು ಎಲ್ಲವೂ ಕವರ್ ಆಗಿದ್ದಾವೆ. ಜೊತೆಗೆ PIBಯಿಂದ GK Today ಕೂಡ ಯಾವ ಇಂಪಾರ್ಟೆಂಟ್ ಅನಿಸ್ತವೆ, ನನಗೆ ಯಾವ ಇಂಪಾರ್ಟೆಂಟ್ ಅನಿಸ್ತವೆ ಅವುಗಳನ್ನ ಹಾಕಿದ್ದೀನಿ. ಎಲ್ಲನೂ ಹಾಕೋಕ್ಕೆ ಸಾಧ್ಯ ಇಲ್ಲ. ಸೊ ಹಾಗೆ ಆಗ್ತಾ ಹೋದರೆ ದಿನಾಲೂ ಒಂದೊಂದು ಗಂಟೆ ಮಾಡಿದರೂ ಕೂಡ ಸಾಕಾಗಲ್ಲ, ಅಷ್ಟೊಂದು ಕರೆಂಟ್ ಅಫೇರ್ಸ್ ಇರ್ತವೆ. ಇಲ್ಲಿ ನಾವು ಯಾವ ರೀತಿಯಾಗಿ ಚಾಯ್ಸ್ ಮಾಡ್ಬೇಕಂದ್ರೆ, ಈಗ ಒಂದು ಯಾವುದೋ ಎಕ್ಸಾಮಲ್ಲಿ ಒಂದು 20 ಕರೆಂಟ್ ಅಫೇರ್ಸ್ ರಿಲೇಟೆಡ್ ಕ್ವಶನ್ಸ್ ಬಂದ್ರೂ ಒಂದು 15 ನಾವು ಆನ್ಸರ್ ಮಾಡೋದಕ್ಕೆ ಕಲಿತಿರ್ಬೇಕು, ತಿಳ್ಕೊಂಡಿರಬೇಕು. ಎಲ್ಲ 20 ತಿಳ್ಕೊಳ್ತೀವಿ ಅಂದರೆ ದಿನಕ್ಕೊಂದು 2-3 ಗಂಟೆನೇ ಕರೆಂಟ್ ಅಫೇರ್ಸಿಗೆ ಇನ್ವೆಸ್ಟ್ ಮಾಡಿದ್ರೆ ಸಾಕಾಗಲ್ಲ. ಸೊ ಅಷ್ಟೊಂದು ಘಟನೆಗಳು ನಡೀತಾ ಹೋಗ್ತವೆ. ಆದರೆ ನಾವು ತಿಳ್ಕೊಂಡಿರ್ತಕ್ಕಂಥ ಅಂಶಗಳಲ್ಲಿ ಹೆಚ್ಚಿನವು ಕ್ವಶನ್ ಬಂದಿರಬೇಕು, ಒಂದು 4-5 ಮಿಸ್ ಆಗ್ತವೆ, ಏನು ಮಾಡೋಕ್ಕಾಗಲ್ಲ. ಸೊ ಎಲ್ಲನೂ ಕವರ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಸೊ ನನ್ನ ಉದ್ದೇಶ ಆ ಥರ ಅಂದರೆ ನಾನು ಯಾವಾಗಲೂ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕರೆಂಟ್ ಅಫೇರ್ಸ್ ಮಾಡಬೇಕು. ನೋಡಿ, CDS ಆಯ್ಕೆ ಆಗಿದ್ದಾರೆ, ಅವರು ಏನು ಯಾರು ಎಷ್ಟನೇದು ಎಲ್ಲವನ್ನು ನೋಡಿದ್ವಿ. ಈಗ ಹೊಸ AG ಅಟಾರ್ನಿ ಜನರಲ್ ಆಯ್ಕೆ ಆಗಿದ್ದಾರೆ, ಅವ್ರು ಎಷ್ಟನೇವರು, ವ್ಯಕ್ತಿಗತವಾಗಿ ಎಷ್ಟನವರು, ಅವರಿಂದ ಯಾರಾಗಿದ್ದರು, ಮೊದಲನೇವ್ರವ್ರು ಯಾರು, ಈಗಿನವ್ರು ಯಾರು, ಹಿಂದಿನವ್ರು ಯಾರು, ಮತ್ತು 2 ಸಲ ಆಗಿರೋರು ಯಾರು, ಜೊತೆಗೆ ಈ R.V.R.Ramanayya ಏನಾಗಿದ್ದರು, ಮತ್ತು ಈ ಒಂದು ಅಟಾರ್ನಿ ಜನರಲ್ ಅವರ ಕಾರ್ಯಗಳೇನು, ಸೊ ಅವೆಲ್ಲವುಗಳನ್ನು ನೋಡಿದ್ವಿ. ಇನ್ನು ದಾದಾ ಸಾಹೇಬ್ ಫಾಲ್ಕೆ ಅವಾರ್ಡ್ ಬಂದಾಗ ಇದು ಕೂಡ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಅವ್ರದ್ದು. ಮತ್ತು RBI ಬಗ್ಗೆ, ರೆಪೋ ರೇಟ್ ಬಗ್ಗೆ, ಬ್ಯಾಂಕ್ ರೇಟ್ ಬಗ್ಗೆ, ರಿವರ್ಸ್ ರೆಪೋ ರೇಟ್ ಬಗ್ಗೆ ನೋಡಿದ್ವಿ. ಹೀಗೆ ಯಾವ ಇಂಪಾರ್ಟೆಂಟ್ ಆಗಿದ್ದಾವೆ ಅವುಗಳನ್ನು ಅದರ ಹಿಂದೆ ಮುಂದೆ ಸುತ್ತಲೂ ಒಂಚೂರು ಇನ್ಫಾರ್ಮೇಷನ್ ತಿಳ್ಕೊಂಡಾಗ ಎಕ್ಸಾಮಲ್ಲಿ ಆಲ್ಮೋಸ್ಟ್ ಈ ರೀತಿ ಪ್ರಶ್ನೆಗಳೇ ಬರ್ತವೆ. ಇವುಗಳನ್ನ ಮೀರಿ ಕೂಡ ಸಾಕಷ್ಟು ಕ್ವಶನ್ಗಳು ಬರ್ತಕ್ಕಂಥ ಚಾನ್ಸಸ್ ಇರುತ್ತೆ. ವೆಬ್ಸೈಟಿಂದ ಕೊಡ್ತಾರೆ, ಸೊ ಅವನ್ನು ಸಹಿತ ಕವರ್ ಮಾಡೋದು ನೋಡಿದ್ದೀವಿ. ಒಟ್ಟಾರೆಯಾಗಿ ನನ್ನ ಉದ್ದೇಶ
ಎಕ್ಸಾಮ್ ಅಲ್ಲಿ ಬರ್ತಕ್ಕಂತ ಒಂದು 20 ಕರೆಂಟ್ ಅಫೇರ್ಸ್ ಅಲ್ಲಿ ಅಟ್ ಲೀಸ್ಟ್ ಒಂದು 15 ಕ್ಕಾದರೂ ನಾವು ಆನ್ಸರ್ ಮಾಡೋದಕ್ಕೆ ಕೆಪಬಿಲಿಟಿ ಅನ್ನು ಬಳಸ್ಕೋಬೇಕು ಅನ್ನದೇ 20 ಕ್ಕೆ 20 ನಾವು ಕವರ್ ಮಾಡ್ತೀವಿ ಅಂತ ನಾನು ಹೇಳಕ್ಕೆ ಹೋಗಲ್ಲ ಅಷ್ಟು ಕವರ್ ಮಾಡ್ತಕ್ಕಂತ ಅವಶ್ಯಕತೆನೂ ಇಲ್ಲ ಸೋ ಹಾಗಾಗಿ ಯಾವ ಇಂಪಾರ್ಟೆಂಟ್ ಅವುಗಳನ್ನು ನಾನು ಕವರ್ ಮಾಡ್ಕೊಡ್ತೀನಿ ಮಿಕ್ಕಿರ್ತಕ್ಕಂಥವನ್ನ ನೀವು ಮ್ಯಾಗ್ಝಿನ್ನು ಅಥವಾ ವೆಬ್ಸೈಟ್ಗಳಿಂದ ನೋಡ್ಬೋದು ಓಕೆ ಹೀಗೆ ಸೊ 174ನೇ ಕ್ಲಾಸ್ ಆಗಿತ್ತು ಸೆಪ್ಟೆಂಬರ್ 2022ರ ಕೊನೆಯ ಒಂದು ಪ್ರಚಲಿತ ಘಟನೆ ಈ ಒಂದು ಮಂತಲ್ಲಿ ಯಾವುದಾದ್ರೂ ಮಿಸ್ ಆಗಿದ್ರೆ ಅಕ್ಟೋಬರ್ 2022ರ ತಿಂಗಳಲ್ಲಿ ಮತ್ತೆ ನೋಡೋಣ ಅಂತ ಹೇಳ್ತಾ ಸೊ ಇನ್ನೊಮ್ಮೆ ಎಲ್ರಿಗೂ ದಸರಾ ಹಬ್ಬದ ಶುಭಾಶಯಗಳನ್ನು ಅಡ್ವಾನ್ಸ್ ಆಗಿರುತ್ತಾ ಜೊತೆಗೆ ಒಂದು 15 ದಿನ ಮತ್ತೆ ಕರೆಂಟ್ ಅಫೇರ್ಸ್ ಆಗಲಿ ಯಾವುದೇ ವಿಡಿಯೋ ಬರೋದಿಲ್ಲ ಆ ಒಂದು ಕಾಲದಲ್ಲಿ ಆ ಒಂದು ಟೈಮಲ್ಲಿ ನೀವೇನು ಮಾಡಿ ಹೋಗಿ ಪ್ಲೇಲಿಸ್ಟಲ್ಲಿ ಸಾಕಷ್ಟು ವಿಡಿಯೋಗಳಿದ್ದಾವೆ ಆ ಯಾವ್ಯಾವ ವಿಡಿಯೋಗಳನ್ನ ನೋಡಿಲ್ವೋ ಕಾನ್ಸೆಪ್ಟ್ ವೈಸ್ ವಿಡಿಯೋಗಳನ್ನ ನೋಡಿ ಸೊ ಒಂದ್ಸಲ ರಿವೈಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೊ ನಂತರ ಮತ್ತೆ ಸೊ ಊರಿಂದ ಬಂದ ನಂತರ ಮತ್ತೆ ವಿಡಿಯೋಗಳನ್ನು ಮಾಡಿ ಸೊ ಕರೆಂಟ್ ಅಫೇರ್ಸ್ಗಳನ್ನು ಕವರ್ ಮಾಡೋ ಪ್ರಯತ್ನವನ್ನು ಮಾಡ್ತೀನಿ ಅಂತ ಹೇಳ್ತಾ ಸೊ ಯಾರಾದರೂ ಸುತ್ತಮುತ್ತಲಿರ್ತಕ್ಕಂಥ ಯಾರಾದರೂ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರು ಮಾಡ್ತಕ್ಕಂಥವ್ರಿದ್ರೆ ಸೊ ಊರಿಗೆ ಬಂದು ಭೇಟಿ ಆಗ್ಬೋದು ಅಂತ ಮತ್ತೊಮ್ಮೆ ಹೇಳ್ತಾ ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಭಾಳ ಯೂಸ್ಫುಲ್ ಆಯಿತು ಅಂತ ಭಾವಿಸ್ತಾ ಈ ಒಂದು ವಿಡಿಯೋನ ಕಂಪ್ಲೀಟಾಗಿ ನೋಡಿರ್ತಕ್ಕಂಥ ಎಲ್ರಿಗೂ ಧನ್ಯವಾದಗಳು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ